श्री गुरुभ्यो नमः हरि ॐ श्री वेदांत महाचलं हि परतः संयज्य सूत्राहिपम् सद्वात तत्पुरुवा पक्षा सूर्यि ही सिद्धान्तोक्ति सूरेश्वर इच्छामति तो एकरूष्णा दुग्धाम बुद्धि ही स्वीयानाम अमृतम् प्रयच्छते समाम पायाद्गुनो द्येनम् निहि बुद्धिर्बलम् निर्भयत्वमरोगता अजाड्यं वाक्पटुत्वञ्च हनुमत्स्मरणाद् भवेत् भवति यदनुभावाद्येडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रौरनन्दमनुपेतमपेतकृत्यं द्वैपायनो विरहकातर आजुहावा पुत्रेति तन्मयतया तरवोऽपि निदुः तं सर्वभूतहृदयं मुनिमान तोस्मी नमोस्तु तात्विका देवा विष्णु भक्ति परायण धर्म मार्गे प्रेरयन्तु भवन्तः सर्वये वहि अर्थकल्पित कल्पोयम् प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्याविरक्त्यादि सद्गुणो घाकरानां वादिराजगुरून् वन्दे हयग्रीवदयाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपःस्वाध्यायशुश्रूषा कृष्णपूजा रतं मुनिं इष्टदं वन्दे परिव्राट् अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सतां यमुना जगनानिवासं कमनीयं ब्रह्मा कामिनी कलितं ಶಮಯತ್ವಮ್ಮದೀಯ ಯೋಗೀಶ ಚೇತಸೋ ದೂರ ಶ್ರೀ ವಾದಿರಾಜ ಶ್ರೀಮಚ್ಚರಣರು ಭಗವಂತನ ಶ್ರೀಕೃಷ್ಣನ ರಾಸೋತ್ಸವವನ್ನು ವರ್ಣನೆ ಮಾಡ್ತಾ ಇದು ಜಾರತ್ವದ ಕಥೆಯ ಅಂತಂದರೆ ಇದು ಪಾಪ ಪರಿಹಾರಕವಾದ ಕಥೆ ಅಂತ ಹೇಳ್ತಾರೆ ಮದೀಯಂ ಅಘಂ ಶಮಯ ಈ ಕೃಷ್ಣ ನನ್ನ ಪಾಪವನ್ನ ಪರಿಹಾರ ಮಾಡಲಿ ಎಂತಹ ಕೃಷ್ಣ ಅಂದರೆ ಯಾರು ಯಮುನಾ ಜಗನ ನಿವಾಸಂ ಯಮುನೆಯ ತಟದಲ್ಲಿ ವಿಹಾರ ಮಾಡ್ತಾ ಇದ್ದಾನೋ ಕಾಮಿನಿ ಗೋಪಿಕಾ ಸ್ತ್ರೀಯರಿಗೆ ಸಿಲುಕಿದ್ದಾನೋ ನಿಜವಾಗಿ ಈ ಭಗವಂತ ಎಂಥವ ಅಂದರೆ ಯೋಗೀಶಃ ಉಪಾಯಬಲ್ಲಂತಹ ಜ್ಞಾನಿಗಳಿಗೂ ಕೂಡ ಅನೇಕ ರೀತಿಯಿಂದ ವಿಮರ್ಶೆ ಮಾಡಿದರು ಮನಸ್ಸಿನಲ್ಲಿಯೂ ಕೂಡ ಯಾವ ಆ ಮನೋಹರನಾದ ಭಗವಂತನ ಸುಂದರವಾದ ಮೂರ್ತಿಯನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ವೋ ಯಾರು ಮೈ ಮಾತು ಮನಸ್ಸಿಗಿಂತ ದೂರವಾಗಿದ್ದಾನೋ ಅಂತಹ ಪರಬ್ರಹ್ಮನನ್ನು ಗೋಪಿಕಾಸ್ತ್ರೀಯರು ವಶ ಮಾಡಿಕೊಂಡು ಯಮುನಾ ನದಿಯ ತೀರದಲ್ಲಿ ಅವನೊಟ್ಟಿಗೆ ಏನು ಸಂಭ್ರಮಿಸ್ತಾ ಇದ್ದಾರೆ ಇಂತಹ ಕೃಷ್ಣ ಈ ಕೃಷ್ಣನ ಚಿಂತನೆ ಮದೀಯಂ ಅಘಂ ಶಮಯತ್ ನನ್ನ ಪಾಪವನ್ನು ಪರಿಹಾರ ಮಾಡಲಿ ಅಂತಾರೆ ನಾವು ಮಾಡಿದ ಪಾಪ ಪರಿಹಾರಕ್ಕೆ ಪರಮಾತ್ಮನ ಗುಣಕಥನಗಳ ಚಿಂತನೆಯೇ ದೊಡ್ಡ ಪರಿಹಾರ ಎಷ್ಟು ಜನ್ಮಗಳಲ್ಲಿ ಏನೆಲ್ಲ ಪಾಪ ಮಾಡಿದ್ದೇವೋ ಆದರೆ ಆ ಎಲ್ಲ ಜನ್ಮಗಳಲ್ಲಿ ಪಾಪ ಮಾತ್ರ ಮಾಡಿದ್ದೇವೆ ಪರಿಹಾರ ಮಾಡಿಕೊಂಡೇ ಇಲ್ಲ ನರಿ ನಾಯಿ ಕುರಿ ಕೋಳಿ ಕತ್ತೆಯಾಗಿ ಅನೇಕ ಪ್ರಾಣಿಗಳ ಜನ್ಮ ಬಂದಿತ್ತು ಅಲ್ಲಿ ಕಣ್ಣಿತ್ತು ಅಲ್ಲಿ ಕಿವಿ ಇತ್ತು ಅಲ್ಲಿ ಎಲ್ಲ ಇತ್ತು ಆದರೆ ದೇವರ ಸ್ಮರಣೆ ಮಾಡುವ ಯೋಗ ಮಾತ್ರ ಇಲ್ಲ ಯಾಕಂದರೆ ದೇವರನ್ನು ಭಗವಂತ ಅಂತ ತಿಳಿಯುವ ಜ್ಞಾನ ಇಲ್ಲ ಆದರೆ ಮಾನವ ಜನ್ಮ ದುರ್ಲಭಂ ಅತ್ಯಂತ ದುರ್ಲಭವಾದ ಜನ್ಮ ಮಾನವ ಜನ್ಮ ಅದರಲ್ಲಿಯೂ ಮರುತ ಅವತಾರಿಗಳಾದ ಮಧ್ವಾಚಾರ್ಯರ ಮನೆಯಲ್ಲಿ ಹುಟ್ಟಿ ತಾರತಮ್ಯಕ್ಕೆ ಅನುಗುಣವಾಗಿ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದು ಭಕ್ತಿ ಮಾಡುವ ಜನ್ಮ ತುಂಬ ದುರ್ಲಭವಾದದ್ದು ದಾಸರಂತಾರೆ ಮರಳಿ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ ಯಾರಿಗೂ ಗ್ಯಾರಂಟಿ ಇಲ್ಲ ಇಂತಹ ಜನ್ಮ ಬಂದಾಗ ಯಮುನೆಯ ತೀರದಲ್ಲಿ ಗೋಪ ಬಾಲಕಿಯರೊಂದಿಗೆ ವಿಹಾರ ಮಾಡುವ ಆ ಪರಬ್ರಹ್ಮನನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು ನಮ್ಮ ಎಲ್ಲ ಪಾಪಗಳನ್ನು ಆ ಪರಮಾತ್ಮ ಕ್ಷಮ ಮಾಡ್ತಾನಂತೆ ಇಂತಹ ಕೃಷ್ಣ ಅವನನ್ನು ಆ ಹೆಣ್ಣು ಮಕ್ಕಳೆಲ್ಲ ಆರಾಧನೆ ಮಾಡಿದ್ದಾರೆ ಯತಿಗಳಂತೆ ಭಗವಂತನನ್ನ ಗೋಪಿಕಾ ಸ್ತ್ರೀಯರು ಆರಾಧನೆ ಮಾಡಿದ್ದಾರೆ ಕರದೃತ ಧೃತಿತೋಯಿ ಸ್ನಾಪಯಿತ್ ಮುಕುಂದಂ ಕುಚತಟಗತ ಗಂಧಾಲಿಪ್ತ ಶಿರಸಿ ನಿಹಿತಮಾಲ್ಯರರ್ಚ ಗತಿಮಿವಯತಿ ಗತಿಮಿವಯತಿಯೋಗ್ಯ ಸಾಧಯಂತ್ಯೋ ಬಲಸ್ತಾ ಅವರು ದೇವರ ಜೊತೆಗೆ ಕೃಷ್ಣನ ಜೊತೆಗೆ ವಿಹಾರ ಮಾಡುವಾಗ ಕೈಯಲ್ಲಿ ಪಿಚ್ಕಾರಿ ಹಿಡಿದಿದ್ದಾರೆ ಈ ಹೋಲಿ ಆಟ ಆಡುವವರೆಲ್ಲ ನೀರು ಹೊಡೆಯೋದಿಟ್ಕೊಳ್ತಾರೆ ಹಾಗೆಲ್ಲ ಇಟ್ಕೊಂಡು ಕರ ಧೃತಿ ತೋಯೈ ಕೈಯಲ್ಲಿರುವ ಆ ನೀರಿನಿಂದ ಮುಕುಂದಂ ಸ್ನಾಪಯಿತ್ವ ಆ ಭಗವಂತನನ್ನು ಅಭಿಷೇಕ ಮಾಡ್ತಾ ಇದ್ದಾರೆ ಆ ಭಗವಂತನನ್ನು ಆಲಿಂಗನ ಮಾಡಿಕೊಳ್ಳುವಾಗ ಅವರ ದೇಹದಲ್ಲಿ ಲಿಪ್ತವಾದಂತಹ ಚಂದನವನ್ನೇ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ ಅವರು ತಲೆಯಲ್ಲಿ ಮುಡಿದ ಮಲ್ಲಿಗೆಯನ್ನೇ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದ್ದಾರೆ ಗತಿಮಿವ ಗತಿಮಿವ ಯತಿ ಗತಿಮಿವತಿಯೋಗ್ಯಂ ಎಂಥ ಗತಿಯನ್ನು ಅವರು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಎಂತಹ ಫಲವನ್ನು ಪಡೆಯುವ ಪ್ರಯತ್ನದಲ್ಲಿ ಅವರಿದ್ದಾರೆ ಅಂದರೆ ಯಾರು ಭಗವಂತನನ್ನು ಹೊಂದಬೇಕು ಅಂತ ಮನೆ ಮಡದಿ ಮಕ್ಕಳನ್ನೆಲ್ಲ ಬದಿಗಿಟ್ಟು ಕೇವಲ ದೇವರನ್ನೇ ಚಿಂತನೆ ಮಾಡ್ತಾ ದೇವರನ್ನು ಹೊಂದುವ ಯತನ ಮಾಡ್ತಿರ್ತಾರೆ ಪ್ರಯತ್ನ ಮಾಡ್ತಿರ್ತಾರೆ ಅಂತಹ ಯತಿಗಳಂತೆ ಆ ಗೋಪಿಕಾ ಸ್ತ್ರೀಯರು ಪೂಜನೀಯನಾದ ಪೂಜನೀಯ ಅಂದರೆ ವರೆಣ್ಯ ಪೂಜೆ ಮಾಡಲಿಕ್ಕೆ ಯೋಗ್ಯನಾದವ ಅಂತಹ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರ ಈ ಶೃಂಗಾರ ಚೇಷ್ಟೆಗಳು ಕೇವಲ ಲೌಕಿಕ ಶೃಂಗಾರದಂತೆ ಆಗಿರಲಿಲ್ಲ ಕ್ಷಣ ಕ್ಷಣಕ್ಕೆ ಆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಜಾರನಂತೆ ಕಾಣ್ತಾ ಇರಲಿಲ್ಲ ನಂದಗೋಪನ ಮಗನಂತೆ ಕಾಣ್ತಾ ಇರಲಿಲ್ಲ ಗೊಲ್ಲನಂತೆ ಕಾಣ್ತಾ ಇರಲಿಲ್ಲ ಮತ್ತೇನು ಕಾಣ್ತಿದ್ರು ಸ್ವಯಂ ಭಗವಂತ ಅಂತ ಅವನನ್ನು ತಿಳಿದು ಉಪಾಸನೆ ಮಾಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಹೀಗೆ ಅವರ ಜೊತೆ ವಿಹಾರ ಮಾಡ್ತಾ ಇರುವಾಗ ಇಲ್ಲಿ ದೂತಿಯರ ವಚನಗಳು ಅಂತ ಒಂದು ಎರಡು ಮೂರು ಶ್ಲೋಕಗಳಲ್ಲಿ ವಾದಿರಾಜರು ವರ್ಣನೆ ಮಾಡ್ತಾ ಆರ್ಯಾ ಗ್ರಹ ಸಂತ್ಯಜ ವಿರಹಿ ಸತ್ಯಜಸ ದ್ವಾರ್ಯಾಸ್ತೆ ನ ಪುನರ್ವೀಕ್ಷತಿ ತನು ತಚ್ಚರಣೆ ಚಿತ್ತರಣೇ ವಿವಶಾ ಚಿತ್ರಾರ್ಪಿತೇವ ಪ್ರಭೋ ನೋಚೇ ತತ್ತನುಷಾಖಿಶಭವನಂ ಸ್ಯಾದೇವ ತತ್ಕಾನನಂ ಯದ್ಯಪಿ ಕೃಷ್ಣನನ್ನು ಬಿಟ್ಟು ದೂರ ಇರುವ ಹೆಣ್ಣು ಮನೆಯಲ್ಲಿ ಅವರಿದ್ದಾರೆ ಆದರೆ ಅವರ ಮನಸ್ಸು ಮಾತ್ರ ಕೃಷ್ಣನ ಬಳಿ ಇದೆ ನಮಗೆಲ್ಲ ಹೀಗೆ ಆಗುತ್ತೆ ಒಮ್ಮೊಮ್ಮೆ ನಾವೆಲ್ಲ ದೇವರ ಬಳಿ ಇರ್ತೀವಿ ನಮ್ಮ ಮನಸ್ಸು ಮಾತ್ರ ನಮ್ಮ ಮನೆಯಲ್ಲೇ ಇರುತ್ತೆ ಆದರೆ ಇವ್ರದ್ದು ಹಾಗಲ್ಲ ಕೃಷ್ಣನ ಶೃಂಗಾರವನ್ನು ಕಂಡಂತಹ ಹೆಣ್ಣು ಮಕ್ಕಳು ಕೃಷ್ಣನನ್ನು ಬಿಟ್ಟು ಮನೆಯಲ್ಲಿದ್ದಾಗ ಕೃಷ್ಣನ ಬರುವಿಕೆಗಾಗಿ ಕಾಯ್ತಾ ಇರ್ತಾರಂತ ಅವರ ಮನಸ್ಸು ಕೃಷ್ಣನ ಬಳಿ ಹೋಗಿ ಹೇಳ್ತಾ ಇದೆ ಆರ್ಯ ಹಿ ಗ್ರಹಂ ಆರ್ಯ ಹೇ ಕೃಷ್ಣ ನೀನು ಬೇಗ ಬಾ ಅಂತ ಕರಿತಾ ಇದ್ದಾರೆ ನೀನು ಯಾವಾಗ ಬರ್ತೀಯೋ ಅಂತ ದ್ವಾರ್ಯಾಸ್ತೆ ಬೀದಿವಾಗಲಲ್ಲೇ ಕಾಯ್ತಾ ಇದ್ದಾಳೆ ಯಾವಾಗ ಬರ್ತೀಯಾ ಅಂತ ಬಿದಿ ಬಾಗ್ಲಲ್ಲೇ ಕಾಯ್ತಾ ಇದ್ದಾಳೆ ಅಂದ್ರೆ ಏನು ಅರ್ಥ ಗೊತ್ತಾ ಮನೆಯ ಒಳಗಿದ್ದವರು ಯಾರಾದರೂ ಒಳಗ ಬಾ ಅಂದರೆ ಅವಳು ಹೇಳ್ತಾಳೆ ನನ್ನ ಪ್ರತಿಜ್ಞೆ ಏನು ಅವಳ ಪ್ರತಿಜ್ಞೆ ದೇವರು ಬರೋವರೆಗೂ ನಾನು ಮನೆ ಒಳಗೆ ಬರೋಲ್ಲ ಇದು ಅವಳ ಪ್ರತಿಜ್ಞೆ ದ್ವಾರ್ಯಾಸ್ತೆ ನೀನಿಲ್ಲದ ದೇಹ ಅನ್ನುವ ಆ ಮನೆಯನ್ನು ಅವಳು ಪ್ರವೇಶ ಮಾಡೋಲ್ಲ ಇದರರ್ಥ ಈ ದೇಹದ ಒಳಗೆ ಜೀವ ಒಳಗೋಗಿ ವ್ಯಾಪಾರ ಮಾಡಬೇಕಾದರೆ ಜೀವನ ಒಟ್ಟಿಗೆ ದೇವ ದೇವೋತ್ತಮನಾದ ಭಗವಂತನೂ ಬರಬೇಕು ದೇವರಿಲ್ಲದ ದೇಹದ ಒಳಗೆ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ ಆವಾತ ತೊಲಗೆ ಹರಿತ ತೊಲಗುವ ಅರಿತು ಪೆಣವೆಂದು ಪೇಳ್ಬರು ಬುಧ ಜನರು ದಾಸರಂತಾರೆ ವಾಸಕ್ಕೆ ಯೋಗ್ಯವಲ್ಲ ಗೋಕುಲವಿನ್ನು ವಾಸಕ್ಕೆ ಯೋಗ್ಯವಲ್ಲ ಸೋಳ ಸಾಸಿರ ಕೃಷ್ಣ ಮಧುರೆಗೆ ಹೋದ ಮೇಲೆ ವಾಸಕ್ಕೆ ಯೋಗ್ಯವಲ್ಲ ಈ ಜೀವ ಈ ದೇಹದ ಒಳಗೆ ಎಲ್ಲಿಯ ತನಕ ವಾಸ ಮಾಡಬಹುದು ಅಂದರೆ ಭಗವಂತ ಇರುವ ತನಕ ಅವನಿಲ್ಲ ಅಂದರೆ ಇಲ್ಲಿ ವಾಸ ಮಾಡುವ ಅರ್ಹತೆ ಇಲ್ಲ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾಳೆ ಆ ಮನಸ್ಸು ಹೇಳ್ತಾ ಇದೆ ನೀನಿಲ್ಲದ ದೇಹದಂತೆ ಅವಳು ಈ ಮನೆಯನ್ನು ಪ್ರವೇಶ ಮಾಡೋಲ್ಲ ಚಿತ್ತಂ ತ್ವಚ್ಚರಣೆ ನಿದಾಯ ಅವಳ ಮನಸ್ಸು ನಿನ್ನ ಪಾದದಲ್ಲಿಯೇ ಇಟ್ಟುಬಿಟ್ಟಿದ್ದಾಳೆ ದೇವರ ಪಾದದಲ್ಲಿ ಮನಸ್ಸಿಟ್ಟವರು ವಿವಶಾ ವಿ ಅಂದರೆ ಭಗವಂತ ಅವನಿಗೆ ವಶರಾಗಿ ವಶರಾಗಿಬಿಡ್ತಾರ ಅವರಿಗೆ ಬೇರೆದೆಲ್ಲ ಮರ್ತೇ ಹೋಗಿಬಿಡುತ್ತೆ ಚಿತ್ರಾರ್ಪಿತೇನ ಪ್ರಭೋ ಚಿತ್ರಾರ್ಪಿತೇವ ಪ್ರಭೋ ಹೇಗಿದ್ದಾಳೆ ಅವಳು ಮನೆಯಲ್ಲಿ ಮನೆ ಬಾಗಿಲಲ್ಲಿ ನಿಂತಿದ್ದಾಳೆ ಅಂದ್ಯಲ್ಲ ಏನು ಮಾಡ್ತಿದ್ದಾಳೆ ಹೇಗಿದ್ದಾಳೆ ಹೇಗಿದ್ದಾಳೆ ಅಂದರೆ ಭಾರಿ ಆಶ್ಚರ್ಯ ವರ್ಣನೆ ಮಾಡ್ತಾರೆ ಚಿತ್ರಾರ್ಪಿತೇವ ಪ್ರಭು ಮನೆಯ ಮುಂದೆ ಒಂದು ಸುಂದರ ಹೆಣ್ಣಿನ ಚಿತ್ರವನ್ನು ಬಿಡಿಸಿದರೆ ಆ ಚಿತ್ರ ಹೇಗೆ ಅಲುಗಾಡದೆ ಇರುತ್ತೆ ಕಣ್ಣು ಮಿಟುಕಿಸದೇ ಇರತ್ತೆ ಹಾಗೆ ಚಿತ್ರದಂತೆ ನಿಂತುಬಿಟ್ಟಿದ್ದಾಳೆ ಮೈಂಡು ಆಫ್ ಆಗಿಬಿಟ್ಟಿದೆ ಯಾಕಂದರೆ ಅವಳ ಹತ್ರ ಇಲ್ಲ ಅದು ಎಲ್ಲಿದೆ ಚಿತ್ತಂ ತ್ವಚ್ಚರಣೆ ನಿದಾಯ ವಿವಶ ಚಿತ್ರಾರ್ಪಿತೇವ ಪ್ರಭೋ ಕೃಷ್ಣ ನೋಡು ನೀನು ಬರೋವರೆಗೂ ಅವಳು ಒಳಗೆ ಹೋಗಲ್ಲ ನೀನಿಲ್ಲದ ದೇಹದಂತೆ ಆ ಮನೆ ಅವಳಿಗೆ ಈ ದೇಹಕ್ಕೆ ಎಲ್ಲಿವರೆಗೂ ಬೆಲೆ ಯಾರಾದರೂ ಮನೆಗೆ ಬಂದಾಗ ಬನ್ನಿ ಬನ್ನಿ ಅಂತ ಯಾರನ್ನು ಕರೀತಾರೆ ಒಳಗ ದೇವರಿದ್ರೆ ರೀ ಬೀದಿಲಿ ಎಲ್ಲಾದರೂ ಹೆಣಗಿಣ ಹೋಗ್ತಿದ್ರೆ ಬನ್ನಿ ಬನ್ನಿ ಅಂತ ಯಾರನ್ನಾರು ಕರೀತಾರ ನೋಡಿದ್ರೆ ಸ್ನಾನ ಮಾಡ್ತಾ ನೀನಿಲ್ಲದ ದೇಹವೆಂಬಂತೆ ಈ ಮನೆಯನ್ನು ಅವಳು ಪ್ರವೇಶ ಮಾಡೋಲ್ಲ ಇನ್ನ ಮನಸ್ಸು ನಿನ್ನಲ್ಲಿಟ್ಟುಬಿಟ್ಟಿದ್ದಾಳೆ ದಾಸರಂತ ತನು ನಿನ್ನದು ಜೀವನ ನಿನ್ನದು ಸರ್ವಸ್ವವನ್ನು ನಿನಗೆ ಅರ್ಪಣೆ ಮಾಡಿ ಯಾವ ಶಕ್ತಿಯೂ ತನ್ನಲ್ಲಿಲ್ಲ ಪ್ರಲ ಯಾವ ಧ್ರುವ ಮಹಾರಾಜರು ಹೇಳ್ತಾರೆ ಯೋಂತಪ್ರವಿಶ್ಯ ಮಮವಾಚ ಮೀಮಾ ಪ್ರಸುಪ್ತ ಸಂಜೀವಯದ್ಯಕಿಲ ಶಕ್ತಿಧರಸ್ವದಾಂ ಅನ್ಯ್ಯಾಂ ಸಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣ ಭಗವತೆ ಪುರುಷಾಯ ಪುರುಷಾ ತುಭ್ಯ ನಮ್ಮೆಲ್ಲ ಹಸ್ತಕರಚರಣ ಪ್ರಾಣ ಇಂದ್ರಿಯ ಬುದ್ಧಿ ಮನಸ್ಸು ಎಲ್ಲವೂ ನಿನಗೆ ಅರ್ಪಣೆ ಆಗಿದೆ ನನ್ನೊಳಗೆ ಏನಿಲ್ಲ ಗೋಡೆಯಲ್ಲಿ ಬರಿದ ಚಿತ್ರದ ಬೊಂಬೆಯಲ್ಲಿ ಕಣ್ಣಿದೆ ಇದ್ದರೂ ನೋಡೋಲ್ಲ ಗೊಂಬೆಯಲ್ಲಿ ಕೈ ಇದೆ ಆದರೆ ಕೆಲಸ ಮಾಡೋಲ್ಲ ಗೋಪುರದ ಮೇಲೆ ಗೊಂಬೆ ಇದೆ ಅಲ್ಲಿ ಕಾಲಿದೆ ಕೆಲಸ ಮಾಡೋಲ್ಲ ಹಾಗೇ ಎಲ್ಲವನ್ನು ನಿನಗೆ ಅರ್ಪಣೆ ಮಾಡಿಬಿಟ್ಟಿದ್ದಾಳೆ ನೀನಾಗಿ ನೀನೇ ಅವಳು ಮನೆಗೆ ಓಡ್ಕೋತ ಬೇಗ ಬಾ ನೋ ಚೇತ್ ನೀನೇನಾದರೂ ಬರಲಿಲ್ಲ ಅಂತ ತಿಳ್ಕೊ ತತ್ತನು ಶಾಖಿನೇಶಭವನಂ ತತ್ತನು ತನು ಅಂದರೆ ದೇಹ ಅವಳ ದೇಹ ಮರದಿಂದ ಮಾಡಿದ ಅರಣ್ಯ ಥರ ಆಗಿಬಿಡುತ್ತೆ ಅದು ಭವನ ಇದೆ ಆ ಭವನ ಹೋಗಿ ಕಾನನ ಆಗಿಬಿಡುತ್ತೆ ಕಾನನ ಅಂದರೆ ಕಾಡು ಅವಳ ಮನೆ ಆಗಬಾರದು ಅವಳ ಮನೆ ಮನೆ ಆಗಬೇಕಂದ್ರೆ ಆ ಮನೆಗೆ ನೀನು ಬರಬೇಕು ನಮಗಿದ್ರೊಳಗೊಂದು ಕತೆ ಹೇಳ್ತಾರೆ ಯಾರ ಮನೆಯಲ್ಲಿ ದೇವರಿಲ್ಲ ಅದು ಮನೆ ಅಲ್ಲ ಅದು ಕಾಡಿಗೆ ಸಮಾನ ದೇವರನ್ನು ಕರೆದು ಕೂಡಿಸಬೇಕು ದೇವರು ನಮ್ಮನೆ ಮುಖ್ಯಸ್ಥ ಅವನಿಂದಾಗಿಯೇ ಅಲ್ಲ ನೀನೇ ಎಲ್ಲ ನೀನಿಲ್ಲದೆ ಏನೂ ಇಲ್ಲ ನೀನು ಬೇಗ್ ಬಾ ಅಂತ ಹೀಗೆ ಒಬ್ಬ ಧೂತಿ ಧೂತಳು ಅವಳು ಬಂದು ಹೇಳ್ತಾ ಇದ್ದಾಳೆ ನಿರ್ಯಾಂತಿ ಪ್ರವಿಶಂತ್ಯದೋ ಗ್ರಹಮಸವು ಪ್ರತ್ಯಕ್ಷಿಪಂತಿ ಮಮಾ ಪ್ರೇಮಾಲ श्वसन्त्यरुचा ऋषुचा हस्ते निवेश्याननं पश्यन्ती तव वर्त्मसाश्रुनयना माया च मनामुहुः मोहं क्वापि वहन्त्यसौ न सदयं कस्येष कुर्वन् कुर्यान्मनः ಇವಳು ನೋಡಿದ್ರೆ ಮನೆ ಹೊರಗೆ ನಿಂತಿರೋ ಇವಳನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ಕೃಷ್ಣ ಇವಳು ಮನೆಯಿಂದ ಹೊರಗೆ ಹೋಗುವಾಗ ಮನೆಯ ಒಳಗೆ ಬರುವಾಗ ನಿನ್ನ ಪ್ರೀತಿಯ ಮಾತುಗಳನ್ನೇ ನೆನೆಸ್ಕೊಂಡು ನೆನೆಸ್ಕೊಂಡು ನಿಟ್ಟುಸಿರು ಬಿಡ್ತಾ ಇದ್ದಾಳೆ ಕೈಯಲ್ಲಿ ಮುಖವನ್ನ ಇಟ್ಟು ಕೈಯಲ್ಲಿ ಹೀಗೆ ಮುಖವನ್ನು ಮುಚ್ಚಿಕೊಂಡು ಸಾಶ್ರು ನೀರು ತುಂಬಿದ ಕಣ್ಣುಗಳಿಂದ ತವ ವರ್ತ್ಮ ಪಶ್ಯಂತಿ ವರ್ತ್ಮ ಅಂದರೆ ದಾರಿ ನೀನು ಬರುವ ದಾರಿಯನ್ನೇ ನೋಡ್ತಾ ಇದ್ದಾಳೆ ಅಷ್ಟೇ ಅಲ್ಲ ಮುಹುಹು ಯಾಚಮಾನ ಮತ್ತೆ ಮತ್ತೆ ಬೇಡ್ಕೊಳ್ತಾ ಇದ್ದಾಳ ಒಮ್ಮೆ ಆ ಕೃಷ್ಣನ ನೆನಪು ಮಾಡಿಕೊಂಡು ಕೃಷ್ಣ ಯಾವಾಗ ಬರ್ತೀಯ ಅನ್ನೋದು ಮೂರ್ಛೆ ಬಿದ್ದು ಬಿಡು ಹೀಗೆ ಮೋಹಂ ಕ್ವಾಪಿ ವಹಂತ್ಯಸೌ ನ ಸದಯಂ ಕಸ್ಯೇಷ ಕುರಿಯಾನ್ ಮನಃ ನೀರು ತುಂಬಿದ ಕಣ್ಣುಗಳಿಂದ ನೀನು ಬರುವ ದಾರಿಯನ್ನು ನೋಡ್ತಾ ಕೃಷ್ಣ ಯಾವಾಗ ಬರ್ತೀಯ ಕೃಷ್ಣ ಯಾವಾಗ ಬರ್ತೀಯ ಅಂತ ಕೇಳಿ ಕೇಳಿ ಅತಿ ದೈನ್ಯತೆಯಿಂದ ಮೂರ್ಛು ಹೋಗ್ತಾ ಇದ್ದಾಳೆ ಇವಳನ್ನು ನೋಡಿದ್ರೆ ಯಾರಿಗಾದರೂ ಮರುಕ ಬರತ್ತೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಸಾಯಂ ಹೀ ನಹೀಯಂ ಸಾಮಾರತಾ ತತತಾರಮ ಕ್ಷೀಣಾದೇವೇ ಕ್ಷಣ ಕ್ಷಿಚಾರು ಜರಾರುಜಾ ಅವರು ನೀನು ಕಾಮನಿಗೆ ತಂದೆ ಸುಂದರರಲ್ಲಿಯೇ ಚಕ್ರವರ್ತಿ ಇದು ಸಂಜೆ ಸಮಯ ಈ ಗೋಪಿ ಮಹಾಲಕ್ಷ್ಮಿಯಂತೆ ಎಲ್ಲ ಸ್ಥಳದಲ್ಲಿ ವ್ಯಾಪ್ತಳಾಗಿದ್ದರೆ ಈ ಪರಿಸ್ಥಿತಿ ಅವಳಿಗೆ ಬರ್ತಿರಲಿಲ್ಲ ಆದರೆ ಮನುಷ್ಯ ಸ್ತ್ರೀಯಾಗಿರುವ ಕಾರಣ ನಿನಗೋಸ್ಕರ ಕಾಯ್ತಾ ಇದ್ದಾಳೆ ದಯಮಾಡಿ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾ ಇದ್ದ ಹೀಗೆ ಕೃಷ್ಣ ಪರಮಾತ್ಮ ಅನೇಕ ರೀತಿಯಿಂದ ಆ ಎಲ್ಲ ಹೆಣ್ಣು ಮಕ್ಕಳು ಮತ್ತೆ ಮತ್ತೆ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಕೃಷ್ಣ ಪರಮಾತ್ಮನನ್ನು ಜಾರ ಅಂತ ತಿಳ್ಕೊಳ್ಬಾರ್ದು स्नातः सौन्दर्यनद्यां परिहृतवसनो गोपिकालेपनश्रीवक्षोब्जासनस्तः कृतवनवसतिर्हारमालाकाराग्रहा बिव्रत्केशौ केशौघकाशा न धरा निज पयो मात्रवृत्तिर्निविनिद्र जयति मुनिगणं ಜಾರವಾರ್ತಾ ಕುತೋಸ್ಯ ಕುತೋಸ್ಯಾ ಕೃಷ್ಣ ಪರಮಾತ್ಮ ಸೌಂದರ್ಯದ ನದಿಯಲ್ಲಿ ಸ್ನಾನ ಕಳಚಿದ ವಸ್ತ್ರ ಗೋಪಿಯರು ಹಚ್ಚಿದ ಶ್ರೀಗಂಧ ಅದರ ಕಾಂತಿ ವನದಲ್ಲಿ ವಾಸ ಕೈಗಳ ತುದಿಯಲ್ಲಿ ಮುತ್ತಿನ ಮಾಲೆ ಕೈಯಲ್ಲಿ ಹಿಡಿದ ಆ ಗೋಪಿಕಾಸ್ತ್ರೀಯರ ಕೇಶರೂಪದ ದರ್ಬೆಗಳು ಅದರಾಮೃತವೇ ಜೀವನೋಪಾಯ ನಿದ್ರೆಯನ್ನು ತೊರೆದ ಅತ್ಯಂತ ಪ್ರಿಯನಾದ ವಿಠಲ ಶ್ರೀಕೃಷ್ಣ ಒಳ್ಳೆ ಮುನಿಗಳಂತೆ ಇದ್ದಾನೆ ಅವನು ಒಂಥರ ಮುನಿಯೇ ಕೃಷ್ಣ ಗೋಪಿ ಜನಜಾರ ಅನ್ನುವ ಮಾತು ಜಗತ್ತಲ್ಲಿ ಆದರೆ ಅದು ತಾತ್ವಿಕವಾದ ಹಿನ್ನೆಲೆಯಲ್ಲಿ ಬಂದದ್ದಲ್ಲ ಅವನನ್ನು ಸರ್ವೋತ್ತಮ ಅಂತ ಸಾರುವ ಹಿರಿಮೆ ಈ ಭಾವದಲ್ಲಿ ರಾಜರು ತೋರಿಸ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು ಕೃಷ್ಣನ ಜೊತೆಗೆ ವಿಹಾರ ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ ಅವರವರ ಯಜಮಾನರಿಗೆ ಅವರವರ ಪತ್ನಿಯರು ಅವರ ಜೊತೆನೇ ಇದ್ದಂತೆ ತೋರ್ತಿತ್ತು ಹೀಗಾಗಿ ಅವರು ಯಾರಿಗೂ ಕೂಡ ಕೃಷ್ಣನ ಬಗ್ಗೆ ತಪ್ಪು ತಿಳಿಯುವ ಪ್ರಸಂಗವೇ ಇಲ್ಲ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಈ ಕಥೆಯನ್ನು ವರ್ಣನೆ ಮಾಡ್ತಾರೆ ನಾಸು ಎನ್ ರಪ ಮೋಹಿತಾ ತಸ್ಯ ಮಾಯಾ ಆ ಭಗವಂತನ ಇಚ್ಛಾಶಕ್ತಿ ಅಂಥದ್ದು ಅವನ ಇಚ್ಛಾಶಕ್ತಿಗೆ ಒಳಗಾದಂತಹ ಅಲ್ಲಿಯ ಎಲ್ಲ ಜನ ಮನ್ಯಮಾನ ಸ್ವಪಾರ್ಶಸ್ತಾನ್ ಸ್ವಾನ್ ಸ್ವಾನ್ ದಾರಾನ್ ವ್ರಜೌ ಕಸಹ ವೃಂದಾವನದ ಆ ಯಾರ್ಯಾರು ಕೃಷ್ಣನ ಜೊತೆಯಲ್ಲಿ ವಿಹಾರ ಮಾಡಿದ್ದಾರೆ ಆ ಹೆಣ್ಣು ಮಕ್ಕಳೆಲ್ಲ ವಿಹಾರ ಮಾಡುವ ಕಾಲದಲ್ಲಿಯೂ ಕೂಡ ಅವರವರ ಗಂಡನ ಬಳಿಯೇ ಇರ್ತಿದ್ರು ಅಂತ ತುಂಬ ಅದ್ಭುತವಾದ ಈ ಪ್ರಸಂಗ ಇಂತಹ ಕೃಷ್ಣನ ಅದ್ಭುತವಾದ ರಾಸೋತ್ಸವ ನಡೆದಂತಹ ಬೃಂದಾವನ ಅದನ್ನು ಮತ್ತೆ ವರ್ಣನೆ ಮಾಡ್ತಾ कृष्ण्यङ्ग्रियं भुजलक्ष्म्यलक्ष्म्यमखिलं यत्र स्थलं साचलं सस्त्रीकामुनयश्च पक्षिहरिणीहर्यक्षवृक्षादयः यत्पातः सुरसिन्धुसिन्धुमहितं यस्मिन् व्रजस्त्रीवशं श्रुत्यन्तातरितम् अहःपरमुदो परमदो वृन्दावनं स्यान्मुदे वृन्दावनदवैभववे वैभवा ಆ ನೆಲ ಆ ಜಲ ಇಷ್ಟು ಪವಿತ್ರವಾಗಿದೆ ಕೃಷ್ಣಾಂಗ್ರಿ ಅಂಬುಜ ಆ ಭಗವಂತನ ಕೃಷ್ಣನ ಪಾದ ಕಮಲ ಚಿಹ್ನೆ ಇಡೀ ಬೃಂದಾವನದ ನೆಲದಲ್ಲೆಲ್ಲ ಅಚ್ಚು ಮೂಡಿತ್ತಂತೆ ಕೃಷ್ಣನನ್ನು ಕರೆದುಕೊಂಡು ಹೋಗಬೇಕು ಅಂತ ಬಂದ ಅಕ್ರೂರ ಕೃಷ್ಣನ ಆ ಪಾದದ ಚಿಹ್ನೆಯನ್ನು ನೋಡಿ ಆ ಧೂಳನ್ನು ಮೈಗೆಲ್ಲ ಹಚ್ಚಿಕೊಂಡಿದ್ದಾನೆ ಅಂತಹ ಉತ್ಕೃಷ್ಟವಾದದ್ದು ಬೃಂದಾವನ ಅಲ್ಲಿಯ ಸ್ತ್ರೀಯರು ಪಶುಗಳು ಪಕ್ಷಿಗಳು ಪ್ರತಿಯೊಬ್ಬರು ಯಾವಾಗಲೂ ಧ್ಯಾನದಲ್ಲಿಯೇ ಆಸಕ್ತರಾಗಿರ್ತಿದ್ರು ಹೇಗೆ ಮುನಿಗಳು ನಿತ್ಯದಲ್ಲಿ ಭಗವಂತನನ್ನ ಕುರಿತು ಅಚಲವಾಗಿ ಧ್ಯಾನ ಮಾಡ್ತಾರೆ ವೃಂದಾವನದ ಹೆಣ್ಣು ಮಕ್ಕಳು ಸ್ತ್ರೀಯರು ಪಶು ಪಕ್ಷಿಗಳು ಯಾವಾಗಲೂ ಆ ಭಗವಂತನನ್ನೇ ಧ್ಯಾನ ಮಾಡ್ತಾ ಇದ್ದರು ಅಲ್ಲಿಯ ಯಮುನೆ ಯತ್ಪಾತಃಾಸುರ ಸಿಂಧು ಸಿಂಧು ಮಹಿತಂ ಅಲ್ಲಿರುವಂತಹ ಜಲ ಯಮುನಾ ಸಮುದ್ರ ಗಂಗೆ ಮೊದಲಾದವು ಬಂದು ಆ ಯಮುನೆಯನ್ನು ಕೊಂಡಾಡ್ತಿದ್ವಂತೆ ಪೂಜೆ ಮಾಡ್ತಿದ್ವಂತೆ ಎಂಥ ಭಾಗ್ಯಶಾಲಿನೇ ನೀನು ಯಮುನಾ ಕಾರಣ ಭಗವಂತ ತನ್ನ ಉತ್ಸವಕ್ಕಾಗಿ ತನ್ನ ರಾಸೋತ್ಸವಕ್ಕಾಗಿ ಯಮುನೆ ನಿನ್ನ ತೀರವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಈ ಭಾಗ್ಯ ನದಿಗಳಲ್ಲಿ ಶ್ರೇಷ್ಠಳಾದ ನಂಗಿಲ್ಲ ಯಾರಂತಾಳೆ ಗಂಗೆ ಕೃಷ್ಣ ಗಂಗಾ ನದಿ ತೀರದಲ್ಲಿ ಕುಣಿದ ಕಥೆ ಇಲ್ಲರಿ ಸಮುದ್ರದ ದಂಡೆಯಲ್ಲಿ ಕುಣಿದ ಕಥೆ ಇಲ್ಲ ಸಮುದ್ರ ರಾಜ ಹೇಳ್ತಾನೆ ಎಲ್ಲರೂ ಬಂದು ನನ್ನ ಹತ್ರನೇ ಸೇರ್ತಾರೆ ಆದರೆ ದೇವರು ತನ್ನ ವಿಹಾರಕ್ಕಾಗಿ ಆಯ್ಕೆ ಮಾಡಿಕೊಂಡ ಪವಿತ್ರವಾದ ಜಲ ನೀನು ಅಂತ ಯತ್ಪಾತ ಸುರ ಸಿಂಧು ಸಿಂಧು ಮಹಿತಂ ಕೃಷ್ಣನ ಸಂಪರ್ಕದಿಂದ ಗಂಗೆ ಸಮುದ್ರಗಳಿಂದ ಆ ಯಮುನೆ ಪೂಜಿತವಾಗಿದೆ ಯಸ್ಮಿನ್ ಯಸ್ವ್ರಜಸ್ತ್ರೀವಶಂ ಶುತ್ಯಂತರಿತ ಮಹಾಪರಮುಧು ವೃಂದಾವನ ಸ್ಯಾನ್ಮುದೇ ವೇದ ವೇದಾಂತಕ್ಕೂ ಕೂಡ ಪರಿಪೂರ್ಣವಾಗಿ ಯಾವ ಭಗವಂತನನ್ನು ವಶ ಮಾಡಿಕೊಳ್ಳಲಿಕ್ಕೆ ಆಗೋಲ್ಲ ಅಂತಹ ಕೃಷ್ಣನನ್ನು ವ್ರಜಸ್ತ್ರೀವಶಂ ವೃಂದಾವನದ ಹೆಣ್ಣು ಮಕ್ಕಳು ವಶ ಮಾಡ್ಕೊಂಡ್ಬಿಟ್ಟಿದ್ರಂತ ಆ ಹೆಣ್ಣು ಮಕ್ಕಳದೇನು ಸ್ಪೆಷಾಲಿಟಿ ಅಂದರೆ ಆ ವೃಂದಾವನದಲ್ಲಿ ಹುಟ್ಟಿದ್ದೇ ಆ ನೆಲ ಆ ಜಲ ಅದರ ಮಹಿಮ ಅದರಿಂದಾಗಿ ಪರಬ್ರಹ್ಮ ವೇದ ವೇದಾಂತಕ್ಕೂ ಪರಿಪೂರ್ಣವಾಗಿ ನಿಲುಕದ ಕೃಷ್ಣನನ್ನೇ ತಮ್ಮ ಕೈಯ ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಭಗವಂತನ ಪಾದ ಚಿಹ್ನೆಯಿಂದ ಪವಿತ್ರವಾದದ್ದು ಅಲ್ಲಿರುವ ಎಲ್ಲ ಜನ ಸದಾ ಭಗವದ್ ಧ್ಯಾನಪರಾಗಿದ್ದರು ಯಾಕಂದರೆ ದೇವತೆಗಳೇ ಕೃಷ್ಣ ಬರ್ತಾನೆ ತಿಳಿದು ಬೃಂದಾವನದಲ್ಲಿ ತಮ್ ತಂ ಸಾಧನೆ ಮಾಡಿಕೊಳ್ಳಿಕ್ಕೆ ಮನುಷ್ಯರಂತೆ ಮೃಗಗಳಂತೆ ಮರಗಳಂತೆ ಪಕ್ಷಿಗಳಂತೆ ಬೃಂದಾವನದಲ್ಲಿ ಹುಟ್ಟಿದ್ದಾರೆ ದೇವರ ಧ್ಯಾನಕ್ಕೆ ಬೇರೆ ಬೇರೆ ಜನ್ಮಗಳು ಅಡ್ಡಿ ಆಗಬಹುದು ಅಂತೇಳಿ ಕೆಲವು ದೇವತೆಗಳು ಮರ ಆಗಿ ಬಂದುಬಿಟ್ಟಿದ್ರು ಮರ ಆದರೆ ಅದಕ್ಕೆ ಮದುವೆ ಇಲ್ಲ ಮಕ್ಕಳಿಲ್ಲ ಮನೆ ಕಟ್ಟಬೇಕಾದಿಲ್ಲ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಮನುಷ್ಯರಾಗಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಅದಕ್ಕೆ ದೇವತೆಗಳು ಡಿಸೈಡ್ ಮಾಡಿದ್ರಂತೆ ಈ ಜನ್ಮ ಮರದ್ದಿರಲಿ ಇನ್ನು ಕೆಲವು ನಾವು ಪಕ್ಷಿಗಳಾಗ್ಬಿಡೋಣ ಸದಾ ಕೃಷ್ಣನ್ ನೋಡ್ಬೋದು ಕೃಷ್ಣನ್ ಗಾನ ಮಾಡ್ಬೋದು ಅಂತ ಕೆಲವು ಪಕ್ಷಿಗಳಾಗಿದ್ವು ಕೆಲವು ಮರಗಳಾಗಿದ್ವು ಹೀಗೆಲ್ಲ ಬೃಂದಾವನದ ಪಶು ಪಕ್ಷಿಗಳು ಕೂಡ ಒಳ್ಳೆ ಮುನಿಗಳಂತೆ ಕೃಷ್ಣನ ಧ್ಯಾನದಲ್ಲಿ ತೊಡಗಿರ್ತಿರ್ತಕ್ಕಂಥದ್ದು ಆ ಭಗವಂತನ ಪಾದದ ಸಂಪರ್ಕದಿಂದಾಗಿ ಅಲ್ಲಿ ಹರಿಯುವ ನದಿ ಯಮುನೆ ಉಳಿದೆಲ್ಲ ನದಿಗಳಿಗಿಂತಲೂ ಪಾವಿತ್ರ್ಯವನ್ನು ತಂದುಕೊಂಡಿತ್ತು ವೇದ ವೇದಾಂತಕ್ಕೆ ನಿಲುಕದ ಕೃಷ್ಣನನ್ನು ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ತಮ್ಮ ವಶ ಮಾಡಿಕೊಂಡಿದ್ದಾರೆ ಎಂದ ಮೇಲೆ ಯಾವ ಸ್ಥಳದ ಹೆಣ್ಣು ಮಕ್ಕಳೇ ಕೃಷ್ಣನನ್ನು ವಶ ಮಾಡಿಕೊಂಡಿದ್ದಾರೋ ಆ ಸ್ಥಳ ಆ ವೃಂದಾವನ ಇನ್ನೆಷ್ಟು ವೃಂದಾವನ ಸ್ಯಾನ್ಮುದೇ ಇಂತಹ ವೃಂದಾವನ ಜೀವನದಲ್ಲಿ ಅತ್ಯಂತ ಸ್ಮರಣೀಯವಾದ ಕ್ಷೇತ್ರ ಜೀವನದಲ್ಲಿ ಒಮ್ಮೆಯಾದರೂ ನಂದಗೋಕುಲ ಬೃಂದಾವನ ದ್ವಾರಕ ಕೃಷ್ಣ ಇರುವ ಓಡಾಡಿದ ಜಾಗಕ್ಕೆ ಹೋಗ್ಬೇಕಂತ ಯತ್ ಕುಂಜಾ ಮುರವೈರಿ ಸಂಗತವಧೂ ವಿಕ್ರೀಡನೈರ್ವಾಜಾತಸ್ಸುರ ವಿದ್ಯೋತಿ ತಾಶಾ ಮುಖಂ ಯಶ್ಚಂದ್ರೇಶ ಮುಖ್ಯ ವಿಬುಧೈ ಸಂಸೇವ್ಯಮ ಸದಾ ಮಾವಿರಸ್ತು ಸತತಂ ಚಿತ್ತೆ ಪ್ರಮತ್ತೇ ಮಮ ಅಲ್ಲಿಯ ಯತ್ಕುಂಜ ಯತ್ಕುಂಜ ಅಂದರೆ ಅಲ್ಲಿಯ ಪೊದೆಗಳು ವೃಂದಾವನದ ಒಳಗಿರುವ ಪೊದೆಗಳು ಕೂಡ ಕೃಷ್ಣನ ಮುರವೈರಿ ಸಂಗತ ವಧು ವಿಕ್ರೀಡನೈರುವಾಸಿತ ಕೃಷ್ಣನ ಮೈ ಸೋಕಿನಿಂದಾಗಿ ಗೋಪಿಕಾ ಸ್ತ್ರೀಯರ ವಿಹಾರಕ್ಕೆ ಯೋಗ್ಯವಾದ ಸ್ಥಳ ಆಗ್ಬಿಡ್ತದೆ ಅಂದರೆ ಭಗವಂತ ಕರ್ತುಮ್ಮ ಕರ್ತುಮ್ಮ ಅನ್ಯತಾ ಕರ್ತುಮ್ಮ ಅವು ಏನು ಬೇಕಾದರೂ ಮಾಡ್ತಾರೆ ದೊಡ್ಡದೊಂದು ಪೊದೆ ಪೊದೆ ಅಂದರೆ ಭಯವೇ ಆಗುತ್ತೆ ಎಲ್ಲಿ ಹಾವು ಎಲ್ಲಿ ಚೇಳೋ ಎಲ್ಲಿ ಹುಳುವೋ ಕೃಷ್ಣನ ಅಂಗಸಂಗ ಕೃಷ್ಣನ ಮೈ ಸಂಪರ್ಕದಿಂದ ಆ ಪೊದೆ ವಿಹಾರಕ್ಕೆ ಯೋಗ್ಯವಾದ ಸ್ಥಳ ಆಗಿಬಿಟ್ಟಿತ್ತು ಸಂಜಾತ ಸುರ ದ್ರುಮೌಗಮಹಸ ವಿದ್ಯೋತಿ ತಾಶಾಮುಖ ಅಲ್ಲ ಪೊದೆ ಅಂದರೆ ಕತ್ಲಿರುತ್ತಲ್ಲ ಅಂದರೆ ಕತ್ಲೇ ಇಲ್ಲಂತ ಯಾಕಂದರೆ ಸಂಜಾತ ಎಲ್ಲಿ ಹುಟ್ಟಿದ ಸುರದ್ರಮೌ ಓಘ ಅಂದರೆ ಗುಂಪು ಸುರ ಅಂದರೆ ದೇವತೆಗಳು ಅವರೇ ಅಮರರೇ ಮರಗಳಾಗಿ ಹುಟ್ಟಿದ್ದ ಅಮರ ದೇವತೆಗಳ ದೇಹ ತೇಜೋಮಯವಾದದ್ದು ನಮ್ದೆಲ್ಲ ಮರಣಮಯವಾದದ್ದು ನಮ್ದೆಲ್ಲ ಮಣ್ಣಿನಿಂದ ಬಾಡಿಯಾಗಿದೆ ನಮ್ಮಲ್ಲಿ ಐದು ರಾ ಮೆಟೀರಿಯಲ್ ಇದೆ ಮಣ್ಣು ಪೃಥ್ವಿ ಅಪ್ ನೀರು ತೇಜಸ್ ಬೆಂಕಿ ವಾಯು ಗಾಳಿ ಆಕಾಶ ಸ್ಪೇಸ್ ಐದು ಕೂಡಿ ಈ ಬಾಡಿಯಾಗಿದೆ ಈ ಐದರಲ್ಲಿ ಅತಿ ಹೆಚ್ಚು ಇರೋದು ಯಾವುದಂದರೆ ಮಣ್ಣು ದೇವತೆಗಳಲ್ಲಿ ತೇಜಸ್ಸು ತೇಜೋಮಯವಾದದ್ದು ಹಾಗಾಗಿ ದೇವತೆಗಳೆಲ್ಲ ಅಲ್ಲಿ ಮರವಾಗಿ ಏನು ಹುಟ್ಟಿದ್ದಾರಲ್ಲ ಆ ಮರದಿಂದಲೇ ಕಾಂತಿ ಹೊರಗೆ ಬರ್ತಾ ಇದೆ ಮರದಿಂದಲೇ ಅದರಿಂದಲೇ ಇಡೀ ಆ ಜಾಗ ಅತ್ಯಂತ ಬೆಳಕಿನಿಂದ ಕೂಡಿದೆ ಅದು ಬರೀ ಇದ್ದ ಜಾಗದಲ್ಲಿ ಮಾತ್ರ ಬೆಳಕಲ್ಲ ಈ ಲೈಟ್ ಹಾಕಿದ್ರೆ ಎಲ್ಲಿ ಹಾಕಿರ್ತಿರೋ ಅಲ್ಲೇ ಆದರೆ ದೇವತೆಗಳು ವೃಕ್ಷಗಳಾಗಿ ಬಂದಾಗ ಆ ಕೊಂಬೆ ರೆಂಬೆಗಳು ಎಲ್ಲೆಲ್ಲಿ ಪಸರಿಸಿದೆ ನಾಲ್ಕು ದಿಕ್ಕಲ್ಲಿ ದೀಪಗಳಂತು ಯಜಾತ ಸುರದ್ರ ಮಹಸಾ ವಿಧ್ಯೋತಿ ಮುಖಂ ಯಶ್ಚಂದ್ರ ಈಶ ಸುರೇಶ ಮುಖ್ಯ ವಿಬುಧೈ ಸಂಸ್ಯಮ ಸದಾ ಈ ವೃಂದಾವನವನ್ನು ನಿತ್ಯದಲ್ಲಿ ಚಂದ್ರ ರುದ್ರ ಇಂದ್ರ ಮೊದಲಾದ ದೇವತೆಗಳು ಸ್ತೋತ್ರ ಮಾಡಿ ಕೊಂಡಾಡ್ತಾರಂತೆ ಯಾವಾಗಲೂ ನೆನಪಿಗೆ ತಂದುಕೊಳ್ತಾರ ಅಂತ ಉತ್ತಮವಾದದ್ದು ದೇವತಾ ವೃಂದ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಬೃಂದಾವನ ಯಶ್ಚಂದ್ರೇಶ ಸುರೇಶ ಮುಖ್ಯ ವಿಭುದೈ ಸಂಸೇವ್ಯಮಾನಂ ಸದಾ ಅಂತಹ ತತ್ ವೃಂದಾವನ ಮಾವಿರಸ್ತು ಸತತಂ ಚಿತ್ತೇ ಪ್ರಮತ್ತೆ ಮಮ ಇಂಥ ವೃಂದಾವನ ನನ್ನ ಮನಸ್ಸಿನಲ್ಲಿ ಸದಾ ಇರಲಿ ಇದರ ನೆನಪು ಬಂದರೆ ಮನಸ್ಸಿಗೆ ಸಂಭ್ರಮ ಉಂಟಾಗುತ್ತೆ ನಮ್ಗೆ ಯಾವಾಗಲೂ ಏನೋ ಬೇಜಾರು ಏನೋ ಗೋಳು ಏನೋ ಕಿರಿಕಿರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಮನಸ್ಸು ಯಾಕೋ ಒಂಥರ ಇದಿರಲ್ಲ ಅಂತಾರೆ ಒಂಥರ ಏನು ಇರೋದೇ ಹಾಗೆ ಯಾವಾಗಲೂ ಹೀಗೆ ಅದು ಹೋಗಬೇಕು ಅಂತಾದರೆ ದೇವರ ಕತೆ ಅವನ ಮಹಿಮೆ ನೆನಪಿಗೆ ಬರಬೇಕು ನಮಗೆ ಬರೋದೇ ಇಲ್ಲ ನಮ್ಗೆ ಹಿಂದಿನ ಮನೆ ಪಕ್ಕದ ಮನೆ ಆ ಮನೆ ಈ ಮನೆ ಕತೆ ಬರುತ್ತೆ ನಮ್ಮದು ಗೋಳು ಅವ್ರದ್ದು ಗೋಳು ನಮಗಿಂತ ಅವ್ರದ್ದು ಗೋಳು ಇಂತ ನಮ್ದು ಗೋಳು ಈ ಗೋಳಲ್ಲೇ ನಮ್ಮ ಇಡೀ ಬಾಳು ಅದಾಗಬಾರ್ದು ಅಂತಾದರೆ ಕೃಷ್ಣ ತನ್ನ ಆ ವೃಂದಾವನದ ಹೆಣ್ಣು ಮಕ್ಕಳೊಂದಿಗೆ ನರ್ತನ ಮಾಡಿದ ಆ ನೆಲ ಆ ಜಾಗದ ನೆನಪು ಬಂದರೆ ಸಾಕು ಉದ್ಧಾರ ಆಗ್ತಿರಿ ಅಂತಹ ಸ್ಮರಣೀಯವಾದ ಕ್ಷೇತ್ರ ಬೃಂದಾವನ ಯತ್ಕುಂಜಾ ಕುಂಜಾಮುರವೈರಿ ಸಂಗತವದು ವಧೂ ವಿಕ್ರೀಡನೈರ್ವಾತ ಎಸ್ಸಂಜಾತ ಸುರದ್ರಮೋಘ ಮಹಸ ವಿದ್ಯೋತಿಷಾಮುಖಂ ಯಶ್ಚಂದ್ರೇಶ ಮುಖ್ಯ ಬಿಭು ದೈಹಿ ಸಂಸೇವ್ಯ ಸದಾ ತತ್ವೃಂದಾವನಿಸ್ತು ಸತತ ಚಿತ್ತೆ ಪ್ರಮತ್ತೆ ಮಮ ಬೃಂದಾವನದಲ್ಲಿರುವಾಗ ಕೃಷ್ಣ ನರ್ತನ ಮಾಡುವ ಸಂದರ್ಭದಲ್ಲಿ ಯಾವ್ದಾದ್ರೂ ಹೆಣ್ಣುಮಕ್ಕಳಿಗೆ ಸಿಟ್ಟು ಬಂದು ಅವರು ಮಾತಾಡಿಸಿದರೆ ಅವ್ರನ್ನ ಹೇಗೆ ಸಮಾಧಾನ ಮಾಡ್ತಿದ್ದ ಕೃಷ್ಣ ಒಬ್ಬ ಯಾರೋ ಗೋಪಿಕಾ ಸ್ತ್ರೀ ಕೃಷ್ಣನನ್ನು ಕೇಳ್ತಾಳೆ ಕೃಷ್ಣನ ಮಾತಿನ ಚಮತ್ಕಾರ ನಿಮಗೆಲ್ಲ ಗೊತ್ತಿದೆ ಮಾತು ಬಲ್ಲವಾಗೆ ಜಗಳವಿಲ್ಲ ಮನೇಲಿ ಜಗಳ ಯಾಕಾಗತ್ತೆ ಅಂದರೆ ನಮಗೆ ಮಾತಾಡೋಕ್ಕೆ ಬರಲ್ಲ ನಾವು ಏನೋ ಮಾತಾಡಿರ್ತೀವಿ ಏನೋ ತಿಳ್ಕೊಂಡಿರ್ತಾರೆ ಅದಕ್ಕೆ ಜಗಳಾಡಿ ಅರ್ಧ ಗಂಟೆ ಜಗಳ ಎಲ್ಲ ಮುಗಿದ ಮೇಲೆ ನೀವು ಹೀಗಂದ್ರೆ ನಾನು ಹಾಗೆ ಅಂದ್ಕೊಂಡು ನಿಮ್ಗೆ ಹೀಗಂದೆ ಅಂತ ಶುರು ಮಾಡ್ತಾನೆ ಮಾತು ಬರಲ್ಲ ನಮಗೆ ಯಾವಾಗಲೂ ಮಾತು ಆಡೋಕ್ಕೆ ಮುಂಚೆ ಅದನ್ನು ಮತ್ತೆ ವಿಚಾರ ಮಾಡಬೇಕು ಈ ಆಡಿದ್ರೆ ಅವ್ರಿಗೆ ಹೇಗಾಗತ್ತೆ ನೀವು ಚೆಸ್ ಆಡುವಾಗ ಒಂದು ನಡೆಯನ್ನು ನಡೆಸಬೇಕಾದ್ರೆ ಅದರ ಮುಂದಿನ ನಾಲ್ಕಾರು ಸ್ಟೆಪ್ಗಳನ್ನು ಯೋಚನೆ ಮಾಡಿ ಒಂದು ಕಾಯಿ ತೆಗೆದಿಡ್ತೀರಿ ಅದೇ ಮಾತಾಡುವಾಗ ಏನಿಲ್ಲ ಸುಮ್ಮನೆ ನಾಲ್ಗೆ ಇದೆ ಬಾಯಿ ಇದೆ ಸೌಂಡಿದೆ ವಾಯ್ಸ್ ಇದೆ ಅಂತೇಳಿ ಜೋರು ಜೋರು ಮಾತಾಡ್ತೀರಿ ಮುಗೀತು ಇಟ್ಟು ಕಾಯಾದರೂ ತೆಗಿಬೋದು ಬಾಯಿಂದ ಹೊರಗೆ ಬಂದ ಮಾತನ್ನು ಇಲ್ಲ ಆಚಾರ್ಯ ಆಗೋದೇ ಇಲ್ವ ಬಾಯಿಂದ ಹೊರಗೆ ಬಂದದ್ದು ಆಗೋದೇ ಇಲ್ಲ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ನೀವು ಬೆಳಗ್ಗೆ ಬೆಳಗ್ಗೆ ಎದ್ದು ಹಲ್ಲುಜ್ಜಕ್ಕೆ ಆ ಪೇಸ್ಟ್ ಪ್ರೆಸ್ ಮಾಡಿದ್ರೆ ಒಮ್ಮೆ ಈಚೆಗೆ ಬಂದರೆ ಮುಗಿದೋಯ್ತು ಒಳಗೆ ಹಾಕ್ಲಿಕ್ಕೆ ಆಗತ್ತೆ ಅದನ್ನು ಏನು ಮಾಡಿದ್ರು ಒಳಗೆ ಹಾಕ್ಲಿಕ್ಕೆ ಪೇಸ್ಟ್ ಹಾಕಿ ಪೇಸ್ಟೇ ಹಾಕೋಕ್ಕಾಗಲ್ಲ ಇನ್ನು ಮಾತು ಒಳಗೆ ಹಾಕಿ ಹಾಕ್ಕೊಳ್ತೀರಿ ಸುಮ್ಮನೆ ಅನ್ನೋದು ಅಂದ್ಬಿಟ್ಟು ಕೆಲವರು ಅಂತ ಏನೋ ಅಂದ್ಬಿಟ್ಟೆ ಒಳಗೆ ಹಾಕ್ಕೊಳ್ಳಿ ಅಂತಾರೆ ಎಲ್ಲಿ ಒಳಗೆ ಹಾಕ್ಕೋಬೇಕ್ರಿ ಅನ್ನಬಾರದು ಅಂದ್ಬಿಟ್ರೆ ಅಲ್ವಾ ಕೃಷ್ಣ ಅವನು ನೋಡಿ ಹದಿನಾರು ಸಾವಿರದ ನೂರ ಎಂಟು ಜನ ಹಿಂಡ್ತೀರಂತೆ ನಿಮ್ಗೆ ಇಡೀ ಭಾಗವತದಲ್ಲಾಗಲಿ ವಿಷ್ಣುವೈವರ್ತ ಪುರಾಣದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಕೃಷ್ಣನ ಕಥೆ ಬೇರೆ ಬೇರೆ ಅನೇಕ ಪುರಾಣಗಳಲ್ಲಿ ಬಂದಿದೆ ಯಾವ ಪುರಾಣದಲ್ಲಿಯೂ ಕೃಷ್ಣ ಯಾವ ಹೆಂಡತಿ ಜತೆ ಕೂಡ ಒಂದಿನವಾದರೂ ಒಂದು ಕ್ಷಣವಾದರೂ ಜಗಳ ಮಾಡಿದ್ದೇ ಇಲ್ಲ ನಮಗೆ ಒಂದೊಂದೇ ಸಾವಿರದ ಎಂಟು ಥರ ಕಾಡ್ತಿರ್ ಹದಿನಾರು ಸಾವಿರದ ಇರಲಿ ಆ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಒದ್ದಾಡ್ಕೊಂಡು ಎಷ್ಟೋ ಜನ ಮೂರು ಮೂರು ತಿಂಗಳಿಗೆ ಮದುವೆ ಆಗಿ ಮೂರು ತಿಂಗಳಿಗೆ ಮಾತು ಕುಡ್ದೆ ಮನಸ್ಸು ಕೂಡದೆ ಡೈವರ್ಸ್ ಆಗಿ ಹೋಗ್ತಾ ಇದ್ದೀವಿ ನೀವು ಕೃಷ್ಣನ ಕತೆ ಚೆನ್ನಾಗಿ ಕೇಳಿದರೆ ಎಂದು ದಾಂಪತ್ಯದಲ್ಲಿ ವಿರಸ ಬರಲ್ಲಂತ ಕೃಷ್ಣನ್ನ ಒಬ್ಬಳು ಕೇಳ್ತಾಳೆ ಕಸ್ತ್ವ ಕಶ್ಚನಿರ್ಜರೋಹ ಮಿಹತೆ ಸ್ವರ್ಗ ಕ್ವತೃಹಂ ಪೀಯೂಷ್ವ ತವಾ ತವಾಧರೆಸ್ತಿ ಸುಭಗೆ ಕ್ವತೆ ತವಾ ನಿದ್ರತ ತ್ವತ್ಪ್ರೇಮ್ನಾ ಸಖಿ ಚಿಂತೆಯ ನಿಮಿಷತ ಕುತ್ರ ಪ್ರಿಯೇ ಪಶ್ಯತ ತ್ವದ್ರೂಪಂ ತ್ವಿತಿ ಬಲ್ಲವೀನ ಬಲ್ಲವೀ ಪ್ರಿಯ ಗಿರ ಚಕ್ರೀ ಸಚಕ್ರೇ ನಿಜಾಂ ಕೃಷ್ಣ ಹೇಗೆ ವಶ ಮಾಡಿಕೊಳ್ತಿದ್ದ ಅವನ ಮಾತಿನ ಮಾಧುರ್ಯ ಹೇಗಿರ್ತಿತ್ತು ಒಬ್ಬ ಗೋಪಿ ಕೇಳಿದ್ಲಂತೆ ಕಸ್ತ್ವಂ ಯಾರ್ ನೀನು ಅಂತ ಇವನಂದ ನಿರ್ಜರೋಹಂ ಉಕ್ತಿ ಪ್ರತ್ಯುಕ್ತಿ ಅಂತ ಇದು ಕಾನ್ವರ್ಜೇಷನ್ ಸಂಭಾಷಣೆ ಒಬ್ಬ ಗೋಪಿ ಕೃಷ್ಣನ್ ಕೇಳ್ತಾಳೆ ಕಸ್ತ್ವ ಯಾರು ನೀನು ಕೃಷ್ಣ ಅಂದ ನಿರ್ಜರೋಹಂ ಜರ ಅಂದರೆ ಮುಪ್ಪು ನಿರ್ಜರ ಅಂದರೆ ಮುಪ್ಪಿಲ್ಲದವ ದೇವತೆ ಅಂತ ಆ ಗೋಪಿಯ ಪ್ರಶ್ನೆ ಯಾರು ನೀನು ಕೃಷ್ಣನ ಉತ್ತರ ನಾನೊಬ್ಬ ದೇವತೆ ನಿನ್ನ ದೇವತೆನಾ ಹಗರೆ ಕೊತತ್ತೆ ಸ್ವರ್ಗ ಎಲ್ಲಿ ನಿನ್ನ ಸ್ವರ್ಗ ಎಲ್ಲಿ ದೇವತೆಗಳಂದರೆ ಸ್ವರ್ಗದಲ್ಲಿರಬೇಕಲ್ವಾ ಎಲ್ಲಿ ನಿನ್ನ ಸ್ವರ್ಗ ಅಂದರೆ ಕೃಷ್ಣ ಥಟ್ಟಂತ ಹೇಳ್ತಿದ್ನಂತೆ ನಿಮ್ಮ ಮನೇನೇ ನಂಗೆ ಸ್ವರ್ಗ ಅಂತ ಹೆಂಡತಿ ಮಾತಾಡುವ ಕೇಳಿದ್ರೆ ಹೀಗೆ ಹೇಳಬೇಕು ಮನೇನೇ ಸ್ವರ್ಗ ಕೆಲವರಿಗೆ ಮನೆ ನಂಗೆ ಸಾಕಾಗಿದೆ ನರ್ಕ ಇದ್ದಾಗಿದೆ ಮನೇ ಬಿಟ್ಟು ಹೋಗ್ಬಿಡೋಣ ಅಂತ ಚೆನ್ನಾಗಿದ್ದವರು ಒಮ್ಮೊಮ್ಮೆ ಅಂತಾರ ನೋಡಿ ಆಚಾರೆ ಸಾಕಾಗಿದೆ ಮನೆ ಬಿಟ್ಟು ಎಲ್ಲರೂ ಹೋಗೋಣ ಅನಿಸ್ಬಿಟ್ಟಿದೆ ಅಲ್ಲ ಕೃಷ್ಣ ಅಂತಿದ್ದನಂತೆ ಗೃಹಂ ಆ ಗೋಪಿ ಕೇಳೋಳಂತೆ ಯಾರು ನೀನು ನಾನೊಬ್ಬ ದೇವತೆ ಹಾಗಾದ್ರೆ ನಿನ್ನ ಸ್ವರ್ಗ ಎಲ್ಲಿದೆ ಮನೆ ನಿಮ್ಮ ನಿನ್ನ ಮನೆನೇ ನಂಗೆ ಸ್ವರ್ಗ ಆಮೇಲೆ ಕೃಷ್ಣ ಮತ್ತೆ ಕೇಳೋಳಂತವಳು ಪಿಯೂಷಂ ಕ್ವಾ ಪಿಯೂಷ ಅಂದರೆ ಅಮೃತ ಅವಳು ಹೆಣ್ಣು ಮಗಳಿಗೆ ಕೇಳ್ತಿದ್ದಂತೆ ಅಮೃತ ಎಲ್ಲಿದೆ ಸುಭಗೆ ಕೃಷ್ಣ ಹೇಳುವನಂತೆ ಸುಂದರಿ ತವಾ ಧರೆ ಅಸ್ತಿ ನಿನ್ನ ತುಟಿಯಲ್ಲೇ ಇದೆ ಅಂತಿದ್ನಂತೆ ಹಾಗಾದರೆ ನೀನು ಅಮೃತಪಾನ ಮಾಡಿದರೆ ಸ್ವರ್ಗದಲ್ಲಿರುವ ದೇವತೆ ಆಗಿದ್ದರೆ ನಿಮಗೆ ನಿದ್ದೆ ಬರಬಾರ್ದು ನಿಂಗೆ ನಿದ್ದೆ ಬರ್ತಿಲ್ವಾ ಕ್ವಾಸ್ತೆ ತವ ನಿದ್ರತಾ ನೀನು ಕಣ್ಣೇ ಮುಚ್ಚಲ್ವಲ್ಲ ಕಣ್ಣೇ ಹೀಗೆ ಬಿಟ್ಕೊಂಡಿದೆಯಲ್ಲ ಯಾಕೆ ತ್ವತ್ಪ್ರೇಮಣ ಸಖಿ ಚಿಂತೆಯ ಅನಿಮಿಷತ ನಿಂದೇ ಯೋಚನೆ ನಿನ್ನನ್ನೇ ನೋಡ್ತಾ ಇದ್ದೀನಿ ನಿನ್ನನ್ನೇ ಯೋಚನೆ ಈ ಯೋಚನೆ ಇದ್ದವ್ರಿಗೂ ನಿದ್ದೆ ಬರೋಲ್ಲ ನಿಂಗೆ ಯಾಕೆ ನಿದ್ದೆ ಬರೋಲ್ಲ ಕಣ್ಣ್ಯಾಕೆ ಬಿಟ್ಕೊಂಡಿದೀಯಾ ಅಂದರೆ ನಿಂದೇ ಯೋಚನೆ ಮನೇಲಿ ಕೆಲವರು ಅಂತಿರ್ತಾರೆ ನಮ್ಮ ಯೋಚನೆನೇ ಇಲ್ಲ ನಿಂಪಾಡಿ ನೀವು ಹೋಗಿಬಿಟ್ಟಿರ್ತೀರಿ ನಾವು ಇದೀವಾ ಇಲ್ವಾ ಬದುಕದ್ವಾ ಸತ್ವಾ ಕೇಳೋರಿಲ್ಲ ಎಲ್ಲಂದ್ರಲ್ಲಿ ನಿದ್ದೆ ಮಾಡಿಬಿಡ್ತೀರಿ ಹೇಗಂದ್ರೆ ಅಂತಾರಲ್ಲ ಕೃಷ್ಣ ಅಂತ ನಂಗೆ ನಿದ್ದೆನೇ ಇಲ್ಲ ಯಾಕೆ ನಿಂದೇ ಚಿಂತೆ ಯಾವಾಗಲೂ ನಿನ್ನ ಮೇಲೆ ಮನಸ್ಸು ಹೀಗೆಲ್ಲ ಅಂದು ಕೃಷ್ಣ ಚಿನ್ ತತ್ಪ್ರೇಮ ಸಖಿ ಚಿಂತೆಯಾನ್ ಅನಿಮಿಷ ಕುತ್ರ ಪ್ರಿಯೇ ಪಶ್ಯತ ಹಾಗ ನಿನ್ನ ಕಣ್ಣೇ ಮುಚ್ಚಲ್ವ ಅನಿಮಿಷತ ಕಣ್ಣು ನಿಮಿಷ ಅಂದರೆ ಕಣ್ಣು ಮುಚ್ಚೋದು ಅನಿಮಿಷತ ಅಂದರೆ ಕಣ್ಣು ಮುಚ್ಚೋದಿಲ್ವ ಅಂದರೆ ಎಲ್ಲಿ ಕಣ್ಣು ಮುಚ್ಚಲಿ ಪ್ರಿಯೇ ಪಶ್ಯತ ತ್ವದ್ರೂಪಂ ನಿನ್ನನ್ನು ನೋಡ್ತಾ ಇರುವಾಗ ಕಣ್ಣು ಮುಚ್ಚಬೇಕು ಅಂತ ಅನ್ನಿಸೋದೇ ಇಲ್ಲ ಇತಿ ಈ ರೀತಿಯಾಗಿ ಕೃಷ್ಣ ಪ್ರಿಯ ಗಿರಾ ಗಿರ ಅಂದರೆ ಮಾತು ಕೇಳುವವರ ಮನಸ್ಸಿಗೆ ಆನಂದ ಉಂಟಾಗುವಂತೆ ಮಾತಾಡಿ ಅವ್ರನ್ನ ತನ್ನ ವಶ ಮಾಡ್ಕೊಳ್ತಿದ್ದ ಯಾರನ್ನೂ ವಶ ರೀ ಯಾರನ್ನು ಗುಟ್ಟಿಗೆ ಹಾಕ್ಕೊಳ್ಬೋದು ಮಾತು ಇರಬೇಕು ನಮ್ಮ ಕಟ್ಕೊಂಡು ಹೆಂಡತಿ ಕಟ್ಕೊಂಡು ಗಂಡ ಹುಟ್ಟಿದ ಮಕ್ಕಳನ್ನೇ ವಶ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಹಿಂದಿನ ಮನೆ ಪಕ್ಕದ ಮನೆಯವ್ರನ್ನೆಲ್ಲ ಏನು ಮಾತಾಡಿಸ್ತೀರಿ ನಿಜವಾಗಿಯೂ ಮಾತು ತಿಷ್ಟತಿ ಜಿಕ್ವಾಗ್ರೆ ನಾಲ್ಗೆ ತುದಿಯಲ್ಲಿ ಯಾವಾಗಲೂ ಜೇನು ಇರಬೇಕಂತ ಯಾವಾಗಲೂ ಮಾತಾಡಿದ್ರೆ ಕೇಳುವವರಿಗೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ಬೇಕು ಕೆಲವ್ರದ್ದು ಹಾಗಿರೋದೇ ಇಲ್ಲ ಕೆಲವರು ಅಂತಿರ್ತಾರೆ ನೀವು ಮಾತೇ ಆಡಬೇಡಿ ನೀವು ಮಾತಾಡಿದ್ರೆ ನಂಗೆ ಮೈಯೆಲ್ಲ ಉರಿದು ಹೋಗುತ್ತೆ ಅಂತ ಅಂದರೆ ಇವ್ರು ಮಾತಂಥದ್ದು ಫಯರ್ ಬ್ರ್ಯಾಂಡ್ ಇದ್ದಾಗ ಏನು ಮಾತಾಡ್ಲಿಕ್ಕೆ ಬರೋರು ಕೃಷ್ಣನ ಮಾತು ಬಲ್ಲವೀನಾಂ ನಾಂತ್ ಸ್ವದ್ರೂಪಂ ಬಲ್ಲವೀ ಗಿಪ್ರಿಯ ಗಿರಾ ಚಕ್ರೀ ಸಚಕ್ರೇ ನಿಜಾಂ ಹೀಗೆ ಕೃಷ್ಣ ಪರಮಾತ್ಮ ನಂದಗೋಕುಲದ ಯೋಗ್ಯರಾದ ಕೃಷ್ಣನ ಅಂಗ ಅಂಗಸಂಗಕ್ಕಾಗಿಯೇ ಅವತಾರ ಮಾಡಿ ಬಂದ ಮಹಾನುಭಾವರವರೆಲ್ಲ ಪ್ರೀತೆಲಾಭವಮೆಕ್ಷ ಚಿತ್ತೈ ದವಾ ದಂಕಗಾ ತಾಂ ಕೃತ್ವತಿ ಸಂಗರಸ್ತಹೃದ ಆಲಿಂಗ್ಯ ರಮ್ಯೈ ಭುಜೈ ತೃಷ್ಟಿ ಪತಂಗತ ಮುಖಮಲಂ ಚಿತ್ತಾಯ ಸಂರೋಚಯ ಕಸ್ತೂರಿ ತಿಲಕೇನ ಭೂಷಯತೀಹ ಸಸ್ಯಾನ್ ಮುದೇ ಬಿಠಲಹ ಯಾವಾಗ ಕೃಷ್ಣ ಈ ರೀತಿ ಮಾತಾಡ್ತಾ ಇದ್ದ ಗೋಪಿ ಕೃಷ್ಣನಿಗೆ ತನ್ನ ಚಿತ್ತವನ್ನೇ ಅರ್ಪಣೆ ಮಾಡಿಸ್ಬಿಟ್ಟಳು ತನು ನಿನ್ನದು ಜೀವನ ನಿನ್ನದು ಅಂತ ಅವಳನ್ನು ತೊಡೆಯ ಮೇಲೆ ಏರಿಸಿಕೊಂಡ ಕೃಷ್ಣ ಅವಳನ್ನು ಆಲಿಂಗನಾದಿಗಳನ್ನು ಮಾಡಿಕೊಂಡು ಅವಳಿಗೆ ಹಿತ ಆಗುವಂತೆ ತನ್ನ ಹಣೆಯ ತಿಲಕವನ್ನು ಅವಳ ಹಣೆಗೆ ಹಚ್ಚುತ್ತಿದ್ದಂತೆ ಕಸ್ತೂರಿ ತಿಲಕದಿಂದ ಅವಳ ಹಣೆಯನ್ನು ಅಲಂಕರಿಸಿದ ಸಾಮಾನ್ಯ ಈ ಮದುವೆ ಮಾಡಿಕೊಂಡು ಮಾಂಗಲ್ಯ ಧಾರಣೆ ಮಾಡಿದ್ಮೇಲೆ ಗಂಡ ಹೆಂಡತಿಯ ಹಣೆಗೆ ಸಿಂಧೂರವನ್ನು ತಿಲಕವನ್ನು ಇಡ್ತಾನೆ ಕೃಷ್ಣ ಪರಮಾತ್ಮ ಅವಳ ಮುಖವನ್ನು ಹಿಡಿದು ತನ್ನ ಹಣೆಯಲ್ಲಿರುವ ತಿಲಕದಿಂದಲೇ ಅವಳಿಗೆ ತಿಲಕ ಇಡ್ತಿದ್ದ ಇನ್ನು ಬೇರೆ ಇಡಬೇಕು ಅಂದರೆ ಕನ್ನಡಿ ನೋಡ್ಕೋಬೇಕು ಎದ್ದು ಹೋಗ್ಬೇಕು ಇವೆಲ್ಲ ಪ್ರಾಬ್ಲಮ್ಮೇ ಬೇಡ ಅಂತ ಹೇಳಿ ತನ್ನ ಹಣೆಯಲ್ಲಿರುವ ತಿಲಕದಿಂದಲೇ ಅವಳ ತಿಲಕವನ್ನು ಹಚ್ಚಿದ್ದಾನೆ ಇಂತಹ ಕಸ್ತೂರಿ ತಿಲಕೇನ ಭೂಷಯತಿ ಸಸ್ಯಾನ್ಮುದೆ ವಿಠಲ ಕಸ್ತೂರಿ ತಿಲಕದಿಂದ ಅವಳನ್ನು ಅಲಂಕರಿಸಿದ ಕೃಷ್ಣ ನಮ್ಮನ್ನು ಕಾಪಾಡಲಿ ನೋಡಿ ಈ ಒಟ್ಟು ಕಥೆಯ ಸಾರ ಒಟ್ಟು ಕೃಷ್ಣ ಅವಳನ್ನು ತೊಡೆ ಮೇಲೆ ಕುಡಿಸ್ಕೊಂಡು ಅವಳ ಆಲಿಂಗನ ಮಾಡಿಕೊಂಡು ಅವಳಿಗೆ ತನ್ನವಳು ಅನ್ನುವ ಮುದ್ರೆಯನ್ನು ಕಸ್ತೂರಿ ತಿಲಕದಿಂದ ಹಾಕಿ ಅವಳನ್ನು ರಕ್ಷಣೆ ಮಾಡಿದ ಈ ಒಟ್ಟು ಕಥೆಯ ಸಾರಾಂಶ ಭಗವಂತ ನಿನ್ನ ಸಲುವಾಗಿ ಏನೂ ಮಾಡಲಿಕ್ಕೆ ನಾವು ಸಿದ್ಧ ದಯಮಾಡಿ ನಮ್ಮನ್ನು ಕೂಡ ಪರಿಗ್ರಹಣ ಮಾಡು ನಮ್ಮ ಕೈ ಹಿಡಿ ನೀನು ಕೈ ಹಿಡಿಬೇಕು ಯಾರ್ಯಾರೋ ಕೈ ಎಷ್ಟು ಬಿಟ್ಟರೆಷ್ಟು ಗಂಡಂಗೆ ಹೆಂಡ್ತಿ ಕೈ ಹಿಡಿತಾರೆ ಆದರೆ ಯಾರಾದರೂ ಮೊದಲು ಬಿಡ್ಬೋದು ಯಾರಿಗೆ ಯಾರೂ ಪರ್ಮನೆಂಟ್ ಅಲ್ಲ ಮಕ್ಳು ಹಿಡಿತಾರೆ ತಂದೆ ತಾಯಿಗಳು ಹಿಡಿತಾರೆ ಯಾರೋ ನಮ್ಗೆ ನಾಯವಿದ್ದೀವಿ ಅಂತ ಹಿಡಿದಿರ್ತಾರೆ ಯಾರಿಗೆ ಯಾರೋ ಪುರಂದರ ಬಿಟ್ಟಲ್ಲ ಆದರೆ ದೇವರು ನಮ್ಮ ಕೈ ಹಿಡಿಬೇಕು ಯಾರ ಕೈ ಬಿಟ್ಟರು ನಾವು ಸೇಫ್ ಯಾರು ಕೈ ಹಿಡಿದ್ರು ನಾವು ಸೇಫ್ ಇಲ್ಲ ದೇವರು ಹಿಡಿದ್ರೆ ಮಾತ್ರ ಸೇಫ್ ಅದರಿಂದ ಈ ಒಂಬತ್ತನೆಯ ಸರ್ಗದಲ್ಲಿ ಕೃಷ್ಣ ಪರಮಾತ್ಮ ಮಾಡಿದ ರಾಸೋತ್ಸವ ಅದ್ಭುತವಾದ ರಾಸಲೀಲೆಯನ್ನು ವರ್ಣನೆ ಮಾಡಿ ಆ ಭಗವಂತ ನನಗೆ ಸಂತೋಷವನ್ನು ಉಂಟು ಮಾಡಲಿ ಆ ಭಗವಂತ ನನ್ನನ್ನು ಸ್ವೀಕಾರ ಮಾಡಲಿ ಅಂತ ಅನೇಕ ರೀತಿಯಿಂದ ರಾಜರು ಕೊಂಡಾಡಿದ್ದಾರೆ ರೋಮಣಾ ಹರ್ಷಣಕಾರಿಣೀ ಶ್ರವಣ ತಪ್ಪಾ ಪೌಗ ವಿದ್ವಂಸಿನಿ ಪ್ರೇಮಾ ಚಿಂತಯತಾ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥಸಂದಾಯಿನೀ ಸಂಜಾ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾಧಿರಾಜೋದಿತೇ ಸಂಜಾತ ಸುರಮಂಡಲೀಷು ನವಮಃ ಸರ್ಗೋ ಮುದಾ ನವಮಃ ಸರ್ಗೋ ಮುದಾ ಸತ್ಕೃತ ಕೃಷ್ಣನ ಆ ಭಗವಂತನ ಜಗದೊಡೆಯನ ಕಥೆ ಎಂಥದ್ದು ನೀವು ನಿಜವಾಗಿಯೂ ಅನ್ಯಮನಸ್ಕರಾಗದೆ ಬೇರೆ ಎಲ್ಲ ಚಿಂತೆಗಳನ್ನು ಪಕ್ಕದಲ್ಲಿಟ್ಟು ತದೇಕ ಚಿತ್ತರಾಗಿ ಕಥೆಯನ್ನು ಕೇಳಿದ್ದೆ ಆದರೆ ರೋಮಣರ್ಷಣಕಾರಿಣೀ ರೋಮಾಂಚನ ಆಗುತ್ತೆ ಆನಂದ ಆಗುತ್ತೆ ನಾವು ಬರುವಾಗಲೇ ತಲೆ ತುಂಬ ಏನೇನೋ ಇಟ್ಕೊಂಡು ಬಂದು ಕೂತಿದ್ರೆ ಏನಂಥದ್ದು ರೋಮಾಂಚನ ಗೀಮಾಂಚನ ಏನಾಗಲ್ಲ ಎಲ್ಲ ಬಿಟ್ಟು ಕೇಳಬೇಕು ಈ ಸೀರಿಯಲ್ ನೋಡುವಾಗ ಎಷ್ಟು ಸೀರಿಯಸ್ಸಾಗಿ ನೋಡ್ತಿರ್ತೀವಿ ಅಂದರೆ ಮಾತ್ರ ಆ ಪಾತ್ರಗಳಲ್ಲಿ ಉಂಟಾಗುವ ರಸವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಭಾಗವತದಲ್ಲಿ ಕೃಷ್ಣನ ಕಥೆಯನ್ನು ರಾಜರು ತುಂಬ ರಸ ತುಂಬಿ ಕಾವ್ಯಮನಮಯವಾಗಿ ವರ್ಣನೆ ಮಾಡಿದ್ದಾರೆ ಅದನ್ನು ಕೇಳುವಾಗ ಅರ್ಧ ಗಂಟೆಯೋ ಹತ್ತು ನಿಮಿಷವೋ ಕಾಲು ಗಂಟೆಯೋ ಯಾವಾಗ ಇರಲಿ ನೀವು ನೋಡಿ ಮಲಗುವಾಗ ಬೆಳಗ್ಗೆ ಬೆಳಗ್ಗೆ ಕೇಳುವಾಗ ಮೈಂಡ್ ಭಾರಿ ಫ್ರೆಶ್ ಆಗ್ತಾ ಇರುತ್ತೆ ಆ ಕೇಳುವಾಗ ತುಂಬ ಆನಂದ ಯಾಕಾಗುತ್ತೆ ಅಂದರೆ ಎಲ್ಲ ಮುಗಿದಿರುತ್ತೆ ಇನ್ನು ಮಲಗುವ ಸಮಯ ಎಲ್ಲವನ್ನು ಮರಿತಿರ್ತೀರಿ ನಿಮ್ಗೆ ಏನೇ ನೆನಪಿದ್ರೂ ನಿದ್ದೆ ಬರಲ್ಲ ನೆನಪುಗಳನ್ನು ಪಕ್ಕಕ್ಕಿಟ್ಟಾಗ ನಿದ್ದೆ ಎದ್ದಾಗ ಫ್ರೆಶ್ ಕ್ಯಾಂಡಿಡೇಟು ಇನ್ನೂ ಯಾವುದೂ ಬಂದಿಲ್ಲ ವಿಷಯಗಳು ಅಟ್ಯಾಕ್ ಮಾಡೋಕ್ಕೆ ಮುಂಚೆ ದೇವರ ಕಥೆ ಕೇಳಿದಾಗ ಮಾತ್ರ ರೋಮನ ಹರ್ಷಣಕಾರಿಣಿ ದೇವರ ಕಥೆ ನೀವು ಕೇಳ್ತಾ ಇದ್ದೀರಿ ಆ ಶಬ್ದಗಳು ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ ಹೇಗೆ ಗೊತ್ತಾಗೋದು ರೋಮಾಂಚನ ಆದರೆ ಕತೆ ಕೇಳ್ತಾ ಇದ್ದೀರಿ ನಿಮ್ಮ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ ಅಂತ ಅರ್ಥ ಇಲ್ಲಾಂದ್ರೆ ಇಲ್ಲ ಹಾಗಾದ್ರೆ ನಾವು ಕೇಳ್ತಾ ಇದ್ದೀವಿ ನಮಗೇನು ರೋಮಾಂಚನ ಆಗ್ತಿಲ್ಲ ಮತ್ತೇನು ಬರೋಣೋ ಬೇಡ್ಬೋ ಕೇಳೋಣೋ ಬೇಡ್ಬೋ ಅಂದರೆ ಹೇಳ್ತಾರೆ ನೋಡಿ ಶ್ರವಣ ತಪ್ಪ ಪ ಉಗ ವಿದ್ವಂಸಿನಿ ನಿಮಗೆ ಅರ್ಥ ಆಯಿತೋ ಆಗಲಿಲ್ವೋ ಕೆಲವು ಸತಿ ಪುರಾಣಕ್ಕೆ ಬಂದು ಒಂದು ಗಂಟೆ ಕೂತರೂ ಕೂಡ ಇಡೀ ಒಂದು ಗಂಟೆಯನ್ನು ಒಂದೇ ಮನಸ್ಸಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ ನಿಮಿಷ ಆ ಕಡೆ ಮನಸ್ಸು ಹೋಗ್ತಿರುತ್ತೆ ಬರ್ತಿರುತ್ತೆ ಹೋಗ್ತಿರುತ್ತೆ ಪರವಾಗಿಲ್ಲ ಬನ್ನಿ ಅಂತಾರೆ ಯಾಕಂದರೆ ನೀವು ಕೇಳಿದರೆ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಕಾನ್ಸಂಟ್ರೇಷನ್ ಇದ್ದಿರಲಿ ಏಕಾಗ್ರತೆ ಇಲ್ದಿದ್ರೂ ಬೇಡ ನಾ ಹೇಳುವ ಭಾಗವತದಲ್ಲಿ ವ್ಯಾಸರು ಹೇಳಿದ ಶುಕಾಚಾರ್ಯರು ಹೇಳಿದ ವಾದಿರಾಜ ಶ್ರೀಮಚ್ಚರಣರು ಹೇಳಿದ ಕೃಷ್ಣನ ಕಥೆಯ ಶಬ್ದ ಕಿವಿಗೆ ಬೀಳ್ತಾ ಇದ್ರೆ ಸಾಕು ತೆಗೆದುಕೊಳ್ಳುವ ಔಷಧಿಯ ಒಳಗಿನ ಕಂಟೆಂಟ್ಸ್ ಗೊತ್ತಿಲ್ಲದೆ ಒಳಗೆ ಒಳಗೋಗಿ ಅದು ಹೇಗೆ ನಿಮಗೆ ರೋಗವನ್ನು ಪರಿಹಾರ ಮಾಡುತ್ತೋ ನಿಮಗೊಂದು ಕ್ಯಾಪ್ಸುಲ್ ಕೊಡ್ತಾರೆ ಆ ಡಾಕ್ಟ್ರಿ ಕ್ಯಾಪ್ಸೂಲ್ ಒಳಗೆ ಏನೆಲ್ಲ ಇದೆ ಹೇಳಿ ಆಮೇಲೆ ನಾನು ತೊಗೊಳ್ತೀನಿ ಅಂದರೆ ಮೊದಲು ಸತ್ತೋಗ್ಬಿಡ್ತೀನಿ ತೊಗೊಂಡ್ಬಿಡು ಆಮೇಲೆ ಹೇಳ್ತೀನಿ ನಮಗೆ ಗೊತ್ತಿಲ್ಲದೆ ಆ ಮಾತ್ರೆ ತೊಗೊಂಡ್ರು ಕೂಡ ಅದು ಪರಿಣಾಮ ಹೇಗೆ ಬೀಳುತ್ತೋ ಇದು ಒಂದು ರೀತಿ ಸೌಂಡ್ ಥೆರಪಿ ಇದು ಶಬ್ದಗಳು ಒಳ್ಳೊಳ್ಳೆ ಸಾಧು ಶಬ್ದಗಳು ಆ ಭಗವಂತನ ಕಥಾ ಕಿವಿಗೆ ಬೀಳ್ತಾ ಇದ್ದರೆ ಕಾಣದೆ ಬಂದ ಪಾಪಗಳು ಹೋಗುತ್ತೆ ನಿಮಗೆ ರೋಗ ಬಂದಿದ್ದು ಗೊತ್ತಿಲ್ಲ ಔಷಧಿ ತೊಗೊಂಡ್ಮೇಲೆ ರೋಗ ಹೋಗಿದ್ದು ಗೊತ್ತಿಲ್ಲ ರೋಗ ಬರಲ್ಲ ಅಂತ ಫೋನ್ ಮಾಡಿ ಬರಲ್ಲ ಔಷಧಿ ತೊಗೊಂಡ್ಮೇಲೆ ಹೋಗಿ ಬರ್ತೇನಪ್ಪ ಅಂತ ಔಷಧಿ ತೊಗೊಂಡ್ಬಿಟ್ಟೆ ಹೋಗಿ ಹೇಳ ಬರೋದು ಗೊತ್ತಿಲ್ಲ ಹೋಗೋದು ಹಾಗೆ ಭಗವಂತನ ಕತೆ ಕೇಳ್ತಾ ಇದ್ದರೆ ಸಾಕು ಹಾಗಾದ್ರೆ ಏನು ಮಾಡಬೇಕು ನಿತ್ಯದಲ್ಲಿ ಕೇಳಬೇಕಂತ ಯಾಕಂದರೆ ನಿತ್ಯದಲ್ಲಿ ಪಾಪ ಮಾಡ್ತೇವೆ ನಿತ್ಯ ಪ್ಯೂರ್ ಆಗಬೇಕು ಪ್ರೇಮಣಾ ಚಿಂತಯತ ಬರೀ ಕೇಳಿದ್ರೆ ಸಾಲದು ಕೇಳಿ ಏನು ಕೇಳಿದೆ ಅಂತ ಮತ್ತೆ ಮತ್ತೆ ಅದನ್ನೇ ಚಿಂತನೆ ಮಾಡಬೇಕಂತ ಭಕ್ತಿಯಿಂದ ಚಿಂತನೆ ಮಾಡಿದ್ರೆ ನಮಗೂ ಕೂಡ ಹೊಸ ಹೊಸ ಅರ್ಥಗಳು ನಿರ್ದುಷ್ಟವಾದ ಅರ್ಥಗಳು ಈ ಕಥೆಗೆ ಇನ್ನೊಂದು ಬೇರೆ ಥರವಾಗಿ ತೆಕ್ಕೊಳ್ಳುತ್ತದು ಅಂತಹ ಉತ್ಕೃಷ್ಟವಾದ ಈ ರುಕ್ಮಿಣೀಶ ವಿಜಯ ಭಾವಿ ಸಮೀರರು ಅಂತ ಖ್ಯಾತರಾದ ಪ್ರಾತಸ್ಮರಣೀಯರಾದ ಆದಿರಾಜ ಗುರು ಸಾರ್ವಭೌಮರಿಂದ ರಚಿತವಾದ ಈ ರುಕ್ಮಿಣೀಶ ವಿಜಯ ದೇವತೆಗಳ ಸಮೂಹದ ಮಧ್ಯದಲ್ಲಿ ಪೂಜಿತವಾದ ಕೃತಿ ರುಕ್ಮಿಣೀಶ ವಿಜಯ ಒಂಬತ್ತನೇ ಸರ್ಗವನ್ನು ಮುಗಿಸಿ ಹತ್ತನೇ ಸರ್ಗದಲ್ಲಿ ಕೃಷ್ಣ ತೋರಿಸಿದ ರಾಸಲೀಲೆ ಅದನ್ನು ಒಂದು ಚಮತ್ಕಾರ ಕೃಷ್ಣ ರಾಸಲೀಲೆ ಮಾಡಿದ್ದು ಯಮುನಾ ನದಿಯ ತೀರದಲ್ಲಿ ಹುಣ್ಣಿಮೆಯ ಬೆಳದಿಂಗಳಲ್ಲಿ ರಾತ್ರಿ ಡೇ ಟೈಮ್ ದೇವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇಲ್ಲ ನೈಟ್ ಯಾಕೆ ಯಾಕೆ ಅಂದರೆ ಕೃಷ್ಣ ಅವನು ವಿಚಾರ ಮಾಡಿದ್ನ ನಾನು ಮಾಡೋ ಡ್ಯಾನ್ಸು ಕೆಲವರು ನೋಡಬೇಕು ಕೆಲವರು ನೋಡಬಾರ್ದು ಯಾರು ನೋಡಬೇಕು ನಮ್ಮ ಫ್ಯಾಮಿಲಿ ಹೆಡ್ ಯಾರೋ ಅವನು ನೋಡಲಿ ಇವ್ರದ್ದು ಯಾವ ಫ್ಯಾಮಿಲಿ ಚಂದ್ರವಂಶ ಅದಕ್ಕೆ ಚಂದ್ರ ಇರುವ ಕುಣಿತೀನಿ ಸೂರ್ಯಂಗ ಕಾಣಬಾರ್ದು ಸೂರ್ಯ ನಮ್ಮ ಫ್ಯಾಮಿಲಿ ಅಲ್ಲ ಅವ್ನು ಬೇರೆ ಫ್ಯಾಮಿಲಿ ಸೂರ್ಯವಂಶ ಬೇರೆ ಸುಮ್ಮನೆ ಚಮತ್ಕಾರವಾಗಿ ಪಾದಿರಾಜ್ ಶ್ರೀಮತ್ ಶರಣರು ವರ್ಣೆ ಮಾಡ್ತಾರೆ ಇತ್ತಂ ಸ ರಾತ್ರ ವಿವಿಧ ವಿಲಾಸ ನಿಶಾನ್ಯ ವಿಜೋಪೀ ಪ್ರೀತ್ಯೈ ಪ್ರೀತ್ಯೈವಿದೋರನ್ವಯುಜಸ್ವಲೀಲಾಂ ಮಿತ್ರಂ ನ ಸಂದರ್ಶಯತಿ ನೂನ ಇತ್ತಂ ಈ ರೀತಿಯಾಗಿ ಭಗವಂತ ಶರತ್ಕಾಲದ ಹುಣ್ಣಿಮೆಯ ಬೆಳದಿಂಗಳಲ್ಲಿ ರಾತ್ರಿಯಲ್ಲಿ ವಿವಿಧಾನ್ ವಿಲಾಸ ಅನೇಕ ಬಗೆಯ ವಿಲಾಸಗಳನ್ನು ಮಾಡಿ ಬೆಳಗು ಜಾವ ಆಗುವಾಗ ಎಲ್ಲ ಹೆಣ್ಣು ಮಕ್ಕಳನ್ನು ಅವರವರ ಮನೆಗೆ ಕಳಿಸ್ಕೊಟ್ಬಿಟ್ನಂತೆ ರಾತ್ರಿ ಹೊತ್ತೆ ದೇವರು ಈ ರೀತಿ ಗೋಪಿಕಾ ಸ್ತ್ರೀಯರ ಜೊತೆಗೆ ಅದ್ಭುತವಾದ ನರ್ತನವನ್ನು ಮಾಡಲಿಕ್ಕೆ ಏನು ಕಾರಣ ಅಂದರೆ ಪ್ರೀತಿಯ ವಿದೋರನ್ವಯಜಃ ವಿದು ಅಂದರೆ ಚಂದ್ರ ಅವರ ಅನ್ವಯುಜಃ ಅಂದರೆ ಆ ವಂಶದಲ್ಲಿ ಬಂದದ್ದು ಕೃಷ್ಣ ಕೃಷ್ಣನ ವಂಶ ಚಂದ್ರವಂಶ ಚಂದ್ರವಂಶದ ಮೊದಲಿಗ ಚಂದ್ರ ಅವನಿಗೆ ಖುಷಿಯಾಗ ಅವನಿಗೆ ಸಂತೋಷ ಆಗಬೇಕು ಅಂತ ಈ ರೀತಿ ರಾತ್ರಿ ಮಾಡಿದ್ನ ಇದ್ರಲ್ಲಿ ಇನ್ನೊಂದು ಕಥೆ ಚಂದ್ರಂಗ ತೋರಿಸಿದ್ದಕ್ಕೆ ಚಂದ್ರಂಗ ಸಂತೋಷಕ್ಕಿಂತಲೂ ಸೂರ್ಯಂಗೆ ತೋರಿಸ್ದೇ ಇದ್ದದ್ದಕ್ಕೆ ಚಂದ್ರಂಗ ಸಂತೋಷ ಎಷ್ಟೋ ಬಾರಿ ಮನೇಲಿ ನಮ್ಮ ಹುಡುಗರು ಫೇಲಾಗೋದು ನಮ್ಗೆ ಗೊತ್ತಿರೋ ಹುಡುಗ ಓದಲ್ಲ ಫೇಲ್ ಆಗ್ತಾನೆ ಆದರೂ ನೀವು ಇಷ್ಟು ಖುಷಿಯಾಗಿದ್ದೀರಲ್ಲ ಯಾಕೆ ಪಕ್ಕದ ಮನೆ ಹುಡುಗ ಫೇಲ್ ಆದ ಅದಕ್ಕೆ ಖುಷಿ ಇವ್ರ ಮನೆ ಹುಡುಗ ಫೇಲ್ ಆದ ಅನ್ನುವ ದುಃಖಕ್ಕಿಂತಲೂ ಜೊತೆಲೇ ಹೋಗ್ತಿದ್ದ ಪಕ್ಕದ ಹುಡುಗನು ಫೇಲ್ ಆದರೆ ಅದೇನೋ ಒಂಥರ ಖುಷಿ ಇಲ್ಲಿ ಇವನಿಗೆ ತೋರಿಸಿದ್ದಕ್ಕಿಂತಲೂ ಯಾಕೆಂದರೆ ನೋಡಿ ಸೂರ್ಯ ಬಂದರೆ ಚಂದ್ರ ಬರಲ್ಲ ಚಂದ್ರ ಬಂದರೆ ಸೂರ್ಯ ಬರಲ್ಲ ಇವನಿದ್ದರೆ ಅವನಿರಲ್ಲ ಅವನಿದ್ರೆ ಅವ್ರು ಬರ್ತಾರ ನಾ ಬರಲ್ಲ ಅವ್ರು ಕಂಡ್ರ ನಂಗೆ ಈ ರೀತಿ ಜನ ಸುಮ್ಮನೆ ಅದು ವಿನೋದಕ್ಕೆ ಮಾಡುವಂಥದ್ದು ಕೃಷ್ಣ ಪರಮಾತ್ಮ ತನ್ನ ವಂಶದಲ್ಲಿ ಬಂದ ಹಿರಿಯನಿಗೆ ತೋರಿಸುವ ಮೂಲಕ ಸೂರ್ಯನಿಗೆ ತೋರಿಸದ ಮೂಲಕ ಚಂದ್ರನಿಗೆ ಭಾರಿ ಆನಂದವನ್ನು ಉಂಟು ಮಾಡಿದ ಅಂತ ಅಂದರೆ ಎಲ್ಲರಿಗೂ ಒಂದೇ ರೀತಿ ಪ್ರಸಾದ ಕೊಟ್ಟರೆ ಪ್ರಸಾದ ಏನು ಸಂತೋಷ ಅಷ್ಟೆ ಎಲ್ಲರಿಗೂ ಕೊಟ್ಟರು ನಮಗೂ ಕೊಟ್ಟರು ಹತ್ತು ಜನ ಇರುವಾಗ ಯಾರಿಗೂ ಕೊಡಬಾರ್ದು ಯಾರಿಗೂ ಕೊಡಲಿಲ್ಲ ನನಗೆ ಕೊಟ್ಟ ಭಾರಿ ಖುಷಿ ಅದು ಹಾಗೆ ಯಾರಿಗೂ ತೋರಿಸಿಲ್ಲ ಕೃಷ್ಣ ಚಂದ್ರನಿಗೆ ತೋರಿಸ್ದ ಅದು ಭಾರಿ ಖುಷಿ ಇಷ್ಟೆಲ್ಲ ಆದಮೇಲೆ ಅದು ಮುಂದೆ ಕಥೆಯನ್ನು ವರ್ಣನೆ ಮಾಡ್ತಾ ದುರ್ಗಾವನೇ ವ್ರತದರಂ ನಿಶಿ ನಿಶಿನಂದ ಗೋಪಂ ಸರ್ಪೋಗ್ರಸಿತ್ ಕಿಲ ಬು ಚಿತ್ತವೃತ್ತಿ ಕೃಷ್ಣಂ ವಿೃಜ ಸಕಲೇಶ್ವರ ಮನ್ಯ ದೈವ ಪ್ರತ್ಯರ್ಹಣಿರತ ಅಹಮೋಹಯಾಮೀ ಒಮ್ಮೆ ದುರ್ಗಾವನ ಅಂತ ಅಲ್ಲಿ ಕೃಷ್ಣನ್ ತಂದೆ ನಂದಗೋಪ ಒಂದು ಉಪವಾಸದ ವ್ರತ ಮಾಡ್ತಾ ಇದ್ದ ಮಾಡಿ ರಾತ್ರಿ ಅಲ್ಲೇ ಮಲಗಿದ್ದ ಅಲ್ಲೊಂದು ಹೆಬ್ಬಾವು ಇವನಿಗೆ ಸುಸ್ತಾಗಿ ಬಿಟ್ಟಿತ್ತು ನಿದ್ದೆ ಮಾಡಿದ್ದಾನೆ ಗೊತ್ತೇ ಇಲ್ಲ ಒಂದು ಹೆಬ್ಬಾವು ಇವನು ನುಂಗ್ಬಿಟ್ಟಿದೆ ನುಂಗಿದೆ ಅಂದರೆ ಕಾಲಿಂದ ನುಂಗ್ಕೊಂಡು ಬರ್ತಾ ಇದೆ ಹಾ ಹೆಬ್ಬಾವು ಭಾಳ ಬೇಗ ತಿನ್ನಲ್ಲ ಅದು ಮೆಲ್ಲಗೆ ಮೆಲ್ಲಿಗೆ ಎಳ್ಕೊಳತ್ತೆ ಇವನು ನಿದ್ದೆ ಒಳಗೆ ಕೆಲವ್ರಿಗೆ ನಿದ್ದೆ ಹೀಗೆ ಬಂದಿರೋದು ಹೊದ್ಗೆ ಎತ್ಕೊಂಡು ಹೋದ್ರೂ ಗೊತ್ತಾಗಲ್ಲ ವಾಚ್ ಬಿಚ್ಚಿಕೊಂಡು ಹೋದ್ರೂ ಗೊತ್ತಾಗಲ್ಲ ದಿಂಬಿ ಇವನು ಯಾರು ನಮ್ಮ ಅಣ್ಣೆ ಇರಬೇಕು ಹಾವು ನುಂಗ್ತಾಯಿದೆ ಗೊತ್ತೇ ಗೊತ್ತಾಗಲ್ಲ ಹೋ ಅಂತ ಕೂಗಿಬಿಟ್ಟ ಸ್ವಲ್ಪ ಇಲ್ಲಿ ಸೊಂಟಾಗಿಂಟ ಎಲ್ಲ ಮೂಳೆ ಎಲ್ಲ ಮುರಿಲಿಕ್ಕೆ ಶುರುವಾಯಿತು ಕೂಗ್ತಾ ಇದ್ದಾನೆ ಯಾರು ಬಂದು ಏನೇ ಮಾಡಿದ್ರು ಹಾವನ್ನ ಅಳ್ಳಾಡಿಸ್ಲಿಕ್ಕೆ ಆಗಲಿಲ್ಲ ಅಲ್ಲ ಇವನು ಕೃಷ್ಣನ ತಂದೆ ಹಾವಗಷ್ಟು ಜ್ಞಾನ ಬೇಡ ಕೃಷ್ಣನ ತಂದೆನೇ ನುಂಗ್ಬಿಡತ್ತ ವಿ ಐ ಪಿ ಅಲ್ಲ ವಿ ಐ ಪಿ ಅಪ್ಪ ವಿ ವಿ ಐ ಪಿ ವಿ ಐ ಪಿ ಅಂದ್ರೇ ವೆರಿ ಇಂಪಾರ್ಟೆಂಟ್ ಇವನು ವಿ ವಿ ಯಾಕಂದರೆ ವೆಂಕಟೇಶ್ವರ ವೆಂಕಟೇಶ್ವರನಿಗೆ ಅಪ್ಪ ಇವನು ಇವನನ್ನು ನುಂಗ್ತಾನಲ್ಲ ಬುದ್ಧಿ ಇದೆಯಾ ಅವನಿಗೆ ವಾದಿರಾಜರಂತಾರೆ ಅವನು ನುಂಗಿದ್ದೇ ಸರಿ ಅವರಪ್ಪನ ನುಂಗಬೇಕು ಈಗಾರು ಬುದ್ಧಿ ಬರಲಿ ಏನು ಮಾಡ್ದ ಅಂತ ತಪ್ಪು ಕೃಷ್ಣಂ ವಿಸೃಜ್ಯ ಸಕಲೇಶ್ವರ ಕೃಷ್ಣಂ ವಿಸೃಜ್ಯ ಹದಿನಾಲ್ಕು ಲೋಕದ ಒಡೆಯನಾದ ಸರ್ವೋತ್ತಮನಾದ ಭಗವಂತನನ್ನು ಬಿಟ್ಟು ಅನ್ಯ ದೈವಂ ಇನ್ನೊಬ್ಬ ದೇವತೆಗೆ ಪೂಜೆ ಮಾಡಲಿಕ್ಕೆ ಹೋದ್ನಲ್ಲ ಅದಕ್ಕೆ ಹಂಗಾಯಿತು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗತ್ತೆ ಮನೇಲೆ ಹದಿನಾಲ್ಕು ಲೋಕದ ಒಡೆಯನಾದ ಭಗವಂತ ಇದ್ದಾನೆ ಅವನನ್ನು ಮರೆತು ಇನ್ನೊಂದು ದೇವರಿಗೆ ನಮ್ಮಲ್ಲೊಂದು ಗಾದೆ ಮನೆ ದೇವರಿಗೆ ಮಟ್ಟೆ ಕಟ್ಟಿಟ್ಟು ಬೆಟ್ಟದ ದೇವರಿಗೆ ಹಿಟ್ಟು ಹೊತ್ತರು ಅಂತ ಕೆಲವರು ಮನೇಲಿ ಏನು ಮಾಡಲ್ಲ ಒಂದು ಪೂಜೆ ಇಲ್ಲ ಒಂದು ಪುನಸ್ಕಾರ ಏನಿಲ್ಲ ಬರೀ ಇವತ್ತು ಹೋದೆ ಇವತ್ತು ಇಲ್ಲಿ ಹೋದೆ ಇವತ್ತು ಅಲ್ಲಿ ಅಭಿಷೇಕ ಕೊಟ್ಟಿದ್ದೆ ಇಲ್ಲಿ ಅಭಿಷೇಕ ಕೊಟ್ಟು ನಿಮ್ಮ ಏನು ಮಾಡಿದ್ರೆ ಅದೇಳಿ ಹೇಳಿ ಏನಿಲ್ಲ ಮನೇಲಿ ಏನು ಮಾಡದೆ ಊರಲ್ಲಿರೋ ದೇವರಿಗೆಲ್ಲ ಕೈ ಮುಕ್ಕೊಂಡು ಬಂದರೆ ಏನು ಪ್ರಯೋಜನ ಅನ್ಯ ದೇವತೆಗಳ ಆರಾಧನೆ ಮಾಡಬೇಕು ಮಾಡಬಾರ್ದು ಅಂತಲ್ಲ ಭಗವಂತನನ್ನು ಬಿಟ್ಟು ಮಾಡಬಾರ್ದು ಅದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಈ ಹಾವು ನುಂಗ್ತು ಆಯಿತು ಈ ಹಾವು ಯಾವುದು ಇದೇನು ಸಂದೇಶ ಏನು ಇವನ್ನೇ ಹಿಡ್ಕೊಳ್ತು ಅಷ್ಟೊಂದು ಜನ ಮಲಗಿರುವಾಗ ಬೇರೆ ಯಾರೂ ಸಿಗಲಿಲ್ವಾ ಈ ಹಾವು ಯಾರು ಹಿಂದೆ ಏನಾಗಿದ್ದ ಈ ಕಥೆಯೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಪ್ರಾಣಪತಿ ಯದವೂ ಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಷಾರ್ಪಣಮಸ್ತು ಕೃಷ್ಣ